ವ್ಯಾಕ್ಸಿನ್ ಬಂದ ನಂತರ ಕೂಡ ಕೋವಿಡ್ ಪೇಷಂಟ್ಸ್ ಗಳಲ್ಲಿ ಮತ್ತೆ ಬಂದಿದೆ ವ್ಯಾಕ್ಸಿನ್ ತಗೊಂಡ್ರೂ ಬರಬಹುದು ಹೋಮಿಯೋಪತಿನ ತಗೊಂಡ್ರೆ ನೀವು ವ್ಯಾಕ್ಸಿನ್ ತಗೊಂಡಂಗೆಯ Which is better, Covaxin or Covid? ಹೋಮಿಯೋಪತಿನಲ್ಲಿ ಖಂಡಿತ ಪ್ರಿವೆಂಟಿವ್ ಔಷಧಿಗಳಿದಾವೆ 10 ಲಕ್ಷ ಜನಕ್ಕೆ ವ್ಯಾಕ್ಸಿನ್ ಕೊಟ್ಟಾಗ ಕೋವಿಶೀಲ್ಡ್ 15 ಜನಕ್ಕೆ ಬ್ರೈನ್ ಅಲ್ಲಿ ಕ್ಲಾಟಿಂಗ್ ಪ್ರಾಬ್ಲಮ್ ಆಗಿದೆ ಎಲ್ಲ ಜಾಣ ಜಾಣರು ನಮಸ್ಕಾರ ಮೊದಲನೇದಾಗಿ ಇವತ್ತಿನ ಒಂದು ಚರ್ಚೆ ಇದು ಹೋಮಿಯೋಪತಿ ಮತ್ತು ಆಲೋಪತಿ ಮತ್ತು ಆಯುರ್ವೇದ ಅದ್ರ ಬಗ್ಗೆ ಡಿಬೇಟ್ ಅಲ್ಲ ನಮ್ಮ ಒಂದು ವೇದಿಕೆಯಲ್ಲಿ ಇರೋಂತ ಇಬ್ರು ಗಣ್ಯರು ಅವರ ಒಂದು ಪ್ರೊಫೆಷನಲ್ಲಿ ವೃತ್ತಿಯಲ್ಲಿ ಸಾಕಷ್ಟು ಹೆಸರು ಮಾಡಿರೋಂಥವ್ರು ಸಾಕಷ್ಟು ಅನುಭವ ಪಡೆದಿರೋಂಥವ್ರು ಡಾಕ್ಟರ್ ರುದ್ರೇಶ್ ಯಾಕೆ ಅಂತಂದ್ರೆ ನಮ್ಮೆಲ್ಲರಿಗಿಂತ ವಯಸ್ಸಲ್ಲೂ ಅಷ್ಟೇ ವೃತ್ತಿಯಲ್ಲೂ ಅಷ್ಟೇ ತುಂಬಾ ಸೀನಿಯರ್ ಅಂತ ಹೇಳ್ಬೋದು ರುದ್ರೇಶ್ ಅವ್ರಿಗೆ ನಮಸ್ಕಾರ ಇವರು ನಮ್ಗೆಲ್ಲ ನಮಸ್ಕಾರ ಸರ್ ನಮ್ಮೆಲ್ಲ ನಮ್ಗೆಲ್ಲ ತಿಳಿದಿರೋ ಹಾಗೆ ಇವರು ಹೋಮಿಯೋಪತಿ ತಜ್ಞರು ಮತ್ತು ಸಾಕಷ್ಟು ಅನುಭವ ಪಡೆದಿದ್ದಾರೆ ಮತ್ತು ನಾನು ವೈಯಕ್ತಿಕವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ತಂದೆಯ ಕಾಲದವರು ಪಿ ಲಂಕೇಶ್ ಅವರ ಕಾಲದವರು ಒಂದು ಸಮಕಾಲೀನ ಅಂತ ಹೇಳ್ಬೋದು ಹಾಗೆ ಗುಂಡಪ್ಪ ಸ್ಟ್ರೀಟ್ ಅಲ್ಲಿ ಅವರ ಒಂದು ರಸ್ತೆಯಲ್ಲಿ ಅವರ ಒಂದು ಕಚೇರಿ ಮತ್ತು ಕ್ಲಿನಿಕ್ ಕೂಡ ಇದೆ ಹಾಗೆ ನಮ್ಮ ಎರಡನೇ ಡಾಕ್ಟರ್ ನಮ್ಮ ಒಂದು ವೇದಿಕೆಯಲ್ಲಿ ಇರೋಂಥವ್ರು ನನ್ನ ಈ ನಗುವಿಗೆ ಒಂದು ಮಜಾಟ್ ಹಾಕಿಸಿ ನನ್ನ ನಗುವಿಗೆ ಕಾರಣರು ನಾ ಡಾಕ್ಟರ್ ಕರುಣೇಶ್ ಅಂತ ಹೇಳ್ಬೋದು ನಾನು ಒಬ್ಬನೇ ಅಲ್ಲ ಸಾಕಷ್ಟು ನಗುವಿಗೆ ಕಾರಣರು ಡಾಕ್ಟರ್ ಕರುಣೇಶ್ ಕರುಣೇಶ್ ಅವ್ರಿಗೆ ಒಂದು ನನ್ನ ಮೊದಲನೇ ಪ್ರಶ್ನೆ ನಮ್ಮ ಜನರು ಇವ್ರು ಸಾಕಷ್ಟು ಟೆನ್ಷನ್ ಇದ್ದಾರೆ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಒಂದು ವೈಯಕ್ತಿಕವಾಗಿ ಸಾಕಷ್ಟು ನೋವು ಅನುಭವಿಸಿದ್ದಾರೆ ಅವರ ಸಂಬಂಧಿಕರು ಇರ್ಬೋದು ಅವರ ಸ್ನೇಹಿತರು ಇರ್ಬೋದು ಅವ್ರನ್ನ ಕಳ್ಕೊಂಡಿದ್ದಾರೆ ಇವತ್ತು ಆದ್ರೆ ಇವತ್ತು ಒಂದು ಕೊರೋನಾ ವೈರಸ್ ಇಂದ ದೂರ ಹೋಗೋದಕ್ಕೆ ಇಬ್ರು ತಜ್ಞರು ನಮ್ಮ ಜೊತೆ ಸೇರ್ಕೊಂಡಿರೋದು ಮತ್ತು ಕೊರೋನಾ ವೈರಸ್ ನ ನಾವು ಈ ಒಂದು ದುಸ್ವಪ್ನ ಅಂತ ಹೇಳ್ಬೋದು ಆ ಸ್ವಪ್ನವನ್ನ ದೂರ ಮಾಡೋದಕ್ಕೆ ಏನೇನು ಮಾಡಬಹುದು ಅಂತ ಈಗಾಗಲೇ ಸಾಕಷ್ಟು ಡಿಬೇಟ್ ಆಗಿದೆ ಇದ್ರ ಬಗ್ಗೆ ಕರುಣೇಶ್ ಅವರೇ ನಿಮಗೆ ಫಸ್ಟ್ ಕೇಳೋದು ಇವತ್ತು ನಾನು ಹಿಂದೆ ನಿಮ್ ಜೊತೆ ಡಿಬೇಟ್ ಮಾಡಿದ್ದೀನಿ ಮತ್ತು ಈ ವ್ಯಾಕ್ಸಿನ್ ಬಂದಿದೆ ವ್ಯಾಕ್ಸಿನ್ ಬಂದ ನಂತರ ಕೂಡ ಕೋವಿಡ್ ಪೇಷಂಟ್ಸ್ ಗಳಲ್ಲಿ ಮತ್ತೆ ಬಂದಿದೆ ವ್ಯಾಕ್ಸಿನ್ ಒಂದನೇ ರೌಂಡ್ ಮತ್ತು ಸೆಕೆಂಡ್ನೇ ಡೋಸ್ ಆದ ನಂತರ ಕೂಡ ಸಾಕಷ್ಟು ಪೇಷಂಟ್ಸ್ ಸಾಕಷ್ಟು ಜನರಲ್ಲಿ ಆ ಕೊರೋನಾ ವೈರಸ್ ಅಟ್ಯಾಕ್ ಆಗಿದೆ ಅವ್ರಿಗೆ ಇದು ಯಾವ ವ್ಯಾಕ್ಸಿನ್ ತುಂಬಾ ರಿಲಯಬಲ್ ಅಂಡ್ ಎಫೆಕ್ಟಿವ್ ಅಂತ ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಅಥವಾ ಎರಡು ವ್ಯಾಕ್ಸಿನ್ ತಗೊಂಡವ್ರಿಗೂ ಕೂಡ ಮತ್ತೆ ಕೊರೋನಾ ವೈರಸ್ ಪೀಡಿತರಾಗಿದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ವ್ಯಾಕ್ಸಿನ್ ಎಷ್ಟು ಎಫೆಕ್ಟಿವ್ ಮತ್ತು ವ್ಯಾಕ್ಸಿನ್ ಯಾವ್ದು ಬೆಟರ್ ಅಂತ ಕೋವ್ಯಾಕ್ಸಿನ್ ಆರ್ ಕೋವಿಶೀಲ್ಡ್ ಎರಡು ವ್ಯಾಕ್ಸಿನ್ ನಮಗೆ ಲಭ್ಯವಾಗಿದೆ ಭಾರತದಲ್ಲಿ ಇದು ನೀವು ಒಂದ್ ಸ್ವಲ್ಪ ವಿಸ್ತಾರವಾಗಿ ನಮ್ಗೆ ಹೇಳಬೇಕು ಸೊ ಹೇಳ್ಬೇಕು ಅಂದ್ರೆ ಈಗ ಮನುಷ್ಯನಿಗೆ ಆಸೆ ಜಾಸ್ತಿ ಆಸೆ ಅಲ್ಲ ದುರಾಸೆ ಸೊ ವ್ಯಾಕ್ಸಿನ್ ಬಂದ ತಕ್ಷಣ ನನ್ಗೆ ಕರೋನಾನೇ ಬರಬಾರ್ದು ಈ ವ್ಯಾಕ್ಸಿನ್ ತಗೊಂಡ್ಬಿಟ್ರೆ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಥಿಂಕ್ ಮಾಡ್ತೀವಿ ಬಟ್ ಆತರ ಆದ್ರೆ ಒಳ್ಳೇದು ಬಟ್ ಏನ್ ಮಾಡೋದು ದಿಸ್ ಬಯಾಲಜಿಕಲ್ ಸೈನ್ಸ್ ಮೆಡಿಕಲ್ ಸೈನ್ಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್ ಯಾವಾಗ್ಲೂ ನನ್ನ ಪೇಷಂಟ್ಸ್ಗೆ ಹಂಗೆ ಹೇಳೋದು ಸಾಫ್ಟ್ವೇರ್ ಅವ್ರು ಬಂದ್ಬಿಡ್ತಾರೆ ಗೂಗಲ್ ಇಟ್ಕೊಂಡು ಎಲ್ಲ ಓದ್ಕೊಂಡು ವೈ ದಿಸ್ ಇಸ್ ನಾಟ್ ಹ್ಯಾಪನ್ಡ್ ಯಾಕೆ ಇದು ಇನ್ನೂ ಇಂಪ್ರೂವ್ ಆಗ್ತಿಲ್ಲ ಹಿಂಗಾಗ್ತಿಲ್ಲ ಹಿಂಗಾಗ್ತಿಲ್ಲ ಅಂತ ನಾನು ಹೇಳ್ತೀನಿ ಯಾವಾಗ್ಲೂ 2+2 is 4 ಈಸ್ ಓನ್ಲಿ ಇನ್ ಮ್ಯಾಥಮೆಟಿಕ್ಸ್ ಬಟ್ ಇನ್ ಮೆಡಿಕಲ್ ಸೈನ್ಸ್ 2+2 can be 5 or 6 or 3 ದಟ್ ಈಸ್ ದಿ ಬ್ಯೂಟಿ ಆಫ್ ಮೆಡಿಕಲ್ ಸೈನ್ಸ್ ಬಿಕಾಸ್ ದಿಸ್ ಇಸ್ ನಾಟ್ ಎ ಆರ್ಟಿಫಿಷಿಯಲ್ ಸೈನ್ಸ್ ದಿಸ್ ಇಸ್ ಲಿವಿಂಗ್ ಸೈನ್ಸ್ ಒಂದು ವೈರಸ್ ಬಂದು ಒಬ್ಬರು ಬಾಡಿ ಒಳಗೆ ಬಂದಾಗ ಏನಾಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಹಿಂಗಾದ್ರೂ ಆಗ್ಬೋದು ಹಂಗಾದ್ರೂ ಆಗ್ಬೋದು ಒಂದೇ ತರ ಈ ವೈರಸ್ ಒಂದೇ ತರ ಬಿಹೇವ್ ಮಾಡುತ್ತೆ ಎಲ್ಲರಲ್ಲೂ ಅಂತ ಹೇಳೋದಕ್ಕಾಗಲ್ಲ ಸೊ ಫಸ್ಟ್ ಥಿಂಗ್ ವೇರಿಯಬಿಲಿಟಿ ಒಬ್ಬೊಬ್ಬರು ಬಾಡಿನಲ್ಲಿ ಒಂದೊಂದು ತರ ವೇರಿಯೇಷನ್ ಆಗುತ್ತೆ ಪ್ರತಿ ಡಿಸೀಸು ಸೊ ಅದಕ್ಕೆ ಅದನ್ನ ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ ಈಗ ವ್ಯಾಕ್ಸಿನ್ ತಗೊಂಡ ತಕ್ಷಣ ನೆಕ್ಸ್ಟ್ ನಮಗೆ ಕರೋನಾ ಇನ್ಫೆಕ್ಷನ್ ಕೋವಿಡ್ ಬರೋದೇ ಇಲ್ಲ ಅಂತ ಅಲ್ಲ ಫಸ್ಟ್ ಹಂಗೆ ಅಂದ್ಕೊಂಡಿದ್ರು ಎಲ್ಲರೂ ನಾವು ಹಂಗೆ ಎಕ್ಸ್ಪೆಕ್ಟ್ ಹೋಪ್ ಮಾಡಿದ್ವಿ ಆಸೆ ಅನ್ನಲ್ವಾ ಆಸೆ ಇಟ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅಂಥ ವ್ಯಾಕ್ಸಿನ್ ಇನ್ನೂ ಸಿಕ್ಕಿಲ್ಲ ಇವಾಗ ತಗೊಂಡಿರೋ ಕೋವಿಶೀಲ್ಡು ಕೋವ್ಯಾಕ್ಸಿನ್ ಹಾಕಿಸ್ಕೊಂಡಿರೋರಿಗೆ ಸ್ಟಡೀಸ್ ಮಾಡಿದ್ದಾರೆ ಆ ಸ್ಟಡೀಸಲ್ಲಿ ಏನು ಗೊತ್ತಾಗ್ತಿದೆ ಅಂದರೆ ಚಾನ್ಸಸ್ ಕಡಿಮೆ ಸಪೋಸ್ ಒಬ್ಬರು
ವ್ಯಾಕ್ಸಿನ್ ತಗೊಂಡಿರೋರು ಇದ್ದಾರೆ, ಎರಡೂ ಡೋಸ್ ತಗೊಂಡು ಒಂದು ತಿಂಗಳಾಗಬೇಕು. ಎರಡೂ ಡೋಸ್ ಮುಗಿಸಿ 15 ದಿನ ಆದಮೇಲೆ ಆಂಟಿಬಾಡಿ ಪ್ರೊಡಕ್ಷನ್ ಫುಲ್ ಆಗುತ್ತೆ. ಎರಡನೇ ಡೋಸ್ ಆದಮೇಲೆ 15 ದಿನ ಆದಮೇಲೆ ಒಂದು ಸೇಫ್ಟಿ ಪಿರಿಯಡ್ ಬರುತ್ತೆ, ಆಂಟಿಬಾಡಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಆ ಆಂಟಿಬಾಡಿ ಲೆವೆಲ್ ಚೆನ್ನಾಗಾದಾಗ ಇಮ್ಯುನಿಟಿ ಬರುತ್ತೆ ಇನ್ಫೆಕ್ಷನ್ಗೆ. ಬಟ್ ಈ ನಮ್ಮ ಅಬ್ಸರ್ವೇಷನ್ ಏನಂದ್ರೆ, ಎರಡು ಡೋಸ್ ಆಗಿ ಒಂದು ತಿಂಗಳಾಗಿರೋರ್ಗು ಮತ್ತೆ ಕರೋನಾ ಪಾಸಿಟಿವ್ ಬಂದಿದ್ದಾರೆ, ಮತ್ತೆ ಇನ್ಫೆಕ್ಷನ್ ಆಗಿದೆ. ಬಟ್ ಅದು ಮೈಲ್ಡ್ ಇನ್ಫೆಕ್ಷನ್ ಆಗಿದೆ, ಅದೇ ಒಂದು ಸಂತೋಷದ ವಿಷಯ. ಸೊ ಲಂಗ್ಸ್ಗೆ ಹೋಗಿಲ್ಲ, ನ್ಯುಮೋನಿಯಾ ಆಗಿಲ್ಲ, ಸಿವಿಯರ್ ಇನ್ಫೆಕ್ಷನ್ ಆಗಿಲ್ಲ, ಐ ಸಿ ಯುಗೆ ಹೋಗೋ ಸ್ಟೇಜ್ ಬಂದಿಲ್ಲ, ಆಕ್ಸಿಜನ್ ರಿಕ್ವೈರ್ ಆಗೋ ಸ್ಟೇಜಿಗೆ ಬಂದಿಲ್ಲ. ಮೈಲ್ಡ್ ಆಗಿ ಇನ್ಫೆಕ್ಷನ್ ಬಂದು ಬರೀ ಟ್ಯಾಬ್ಲೆಟ್ಸ್ ತಗೊಂಡು ವಾಸಿ ಆಗಿದ್ದಾರೆ. ಇದು ಒಂದು ಅಬ್ಸರ್ವೇಷನ್. ಸೊ ಇದು ಒಂದು ಒಂದು ಸಿ ಟಿ ಸ್ಕ್ಯಾನ್ ಸೆಂಟರ್ ಅಲ್ಲಿ ಒಬ್ಬರು ರೇಡಿಯಾಲಜಿಸ್ಟ್ ಸ್ಟಡಿ ಮಾಡಿ ಕೊಟ್ಟಿದ್ದಾರೆ. 1,000 ಸಿ ಟಿ ಸ್ಕ್ಯಾನು ಕಂಟಿನ್ಯೂಸ್ ಆಗಿ ಮಾಡಿಸಿರೋದೆಲ್ಲ ಸ್ಟಾಟಿಸ್ಟಿಕ್ಸ್ ತಗೊಂಡು ಇದರಲ್ಲಿ ಎಷ್ಟು ಜನ ಸಿಂಗಲ್ ವ್ಯಾಕ್ಸಿನ್ ಆಗಿತ್ತು, ಎಷ್ಟು ಜನಕ್ಕೆ ಡಬಲ್ ವ್ಯಾಕ್ಸಿನ್ ಆಗಿತ್ತು, ಎಷ್ಟು ಜನ ವ್ಯಾಕ್ಸಿನ್ನೇ ತಗೊಂಡಿಲ್ಲ. ಸೊ ಅದನ್ನ ನೋಡಿದಾಗ ಎರಡೂ ಡೋಸ್ ವ್ಯಾಕ್ಸಿನ್ ತಗೊಂಡಿರೋರಿಗೆ ಲಂಗ್ಸ್ ನಾರ್ಮಲ್ ಇದೆ, ಇಲ್ಲ ಬಂದ್ರು ಸಿ ಟಿ ಸ್ಕ್ಯಾನ್ ಅಲ್ಲಿ ಮೈಲ್ಡ್ ಡಿಸೀಸ್ ಬಂದಿದೆ. ಒಂದು ಡೋಸ್ ತಗೊಂಡಿರೋರ್ಗು ಮೈಲ್ಡ್ ಡಿಸೀಸ್ ಬಂದಿದೆ. ಏನು ತಗೊಂಡಿಲ್ದಿರೋರಿಗೆ 90% ಜನಕ್ಕೆ ಜಾಸ್ತಿ ಮಾಡ್ರೇಟ್ ಡಿಸೀಸ್, ಸಿವಿಯರ್ ಡಿಸೀಸ್ ಬಂದಿದೆ. ಸೊ ಈ ತರ ನಾವು ಪ್ರಾಕ್ಟಿಕಲ್ ಆಗಿ ಇದನ್ನ ತಗೋಬೇಕು. ಪ್ರತಿಯೊಬ್ಬರು ಭಾರತೀಯರಿಗೂ ಗೊತ್ತಿದೆ, ಇನ್ ಅಫ್ಕೋರ್ಸ್ ಅಕ್ರಾಸ್ ದ ವರ್ಲ್ಡ್ ಹೋಮಿಯೋಪತಿ ಆಲ್ಟರ್ನೇಟ್ ಮೆಡಿಸಿನ್ ತರ ಡೆವಲಪ್ ಆಗಿದೆ. ಅದರಲ್ಲಿ ಒಂದು ಅಳಿಲು ಸೇವೆ ಅನ್ನೋದಕ್ಕಿಂತ ಮುಖ್ಯ ಕಾರಣ ಡಾಕ್ಟರ್ ರುದ್ರೇಶ್ ಅವ್ರು ಕೂಡ ಸೇವೆ ಇದೆ ಅಂತ ಹೇಳ್ಬೋದು. ಡಾಕ್ಟರ್ ರುದ್ರೇಶ್ ಸರ್, ನಿಮಗೆ ಕೇಳೋದೇನಂದ್ರೆ, ಇವತ್ತು ವ್ಯಾಕ್ಸಿನ್ ಬಗ್ಗೆ ಕೇಳ್ತಾ ಇದ್ದೆ, ವಿಚ್ ಈಸ್ ಬೆಟರ್, ಕೋವ್ಯಾಕ್ಸಿನೋ ಕೋವಿಶೀಲ್ಡ್ ಅಂತ. ನಿಮ್ಮ ಒಂದು ಹಲವಾರು ಸಂದರ್ಶನಗಳನ್ನ ನಾನು ನೋಡಿದ್ದೀನಿ, ನೀವು ಕೊಟ್ಟಿರೋ ಮಾತ್ರೆಗಳು ಮತ್ತು ಮೆಡಿಸಿನ್ಗಳು ತಗೊಂಡ್ರೆ ಕೋವಿಡ್ ಬರಲ್ಲ ಅನ್ನೋ ಪರಿಸ್ಥಿತಿ ಹಲವಾರು ಕಡೆ ನೀವು ಹೇಳಿದ್ದೀರಾ, ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅನ್ನೋದು. ಸೊ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅನ್ನೋದು ನಾನು ತಗೊಂಡಿದ್ದೀನಿ ಕೂಡ. ಅಫ್ಕೋರ್ಸ್ ಅಚ್ಚುಡ್ ನನಗೆ ಬಂದಿಲ್ಲ, ಇದು ಕೋವಿಡ್ ಅಟ್ಯಾಕ್ ಆಗಿಲ್ಲ. ಕೋವಿಡ್ ಬರುತ್ತಾ ನಿಮ್ಮ ಒಂದು ಹೋಮಿಯೋಪತಿ ಮೆಡಿಸಿನ್ಸ್ ತಗೊಂಡ್ರೆ, ಅಥವಾ ಪ್ರಿವೆಂಟಿವ್ ಮೆಜರ್ಸ್, ಅಥವಾ ಇಮ್ಯುನಿಟಿ ಬಿಲ್ಡ್ ಮಾಡೋದ, ಅಥವಾ ಕೋವಿಡ್ ಬಂದ ನಂತರ ಅದಕ್ಕೆ ನಿಮ್ಮ ಹತ್ರ ಏನಾರ ಒಂದು ಸಂಜೀವಿನಿ ಇದೆಯಾ, ಮೆಡಿಸಿನ್ ಇದೆಯಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ನಮ್ಮ ಕನ್ನಡಿಗರು ಇರ್ಬೋದು ಅಥವಾ ಅಕ್ರಾಸ್ ದ ವರ್ಲ್ಡ್ ಕನ್ನಡಿಗರು ನಮ್ಮ ಒಂದು ಶೋನ್ ನೋಡ್ತಾರೆ, ಅವ್ರಿಗೆಲ್ಲ ಇವತ್ತು ಒಂದೇ ಟೆನ್ಷನ್ ಏನು ಅಂದ್ರೆ, ಹೋಮಿಯೋಪತಿನಲ್ಲಿ ಮೆಡಿಸಿನ್ ಇದೆಯಾ, ಕೋವಿಡ್ ಬಂದಾದ ನಂತರ ಮೆಡಿಸಿನ್ ಇದೆಯಾ, ಅಥವಾ ಪ್ರಿವೆಂಟಿವ್ ಮೆಜರ್ಸ್ ಅಂತ. ಸೃಷ್ಟಿಯಲ್ಲಿ ವಿಕಾಸ ನಿರಂತರ, ಹಾಗೇನೆ ಆವಿಷ್ಕಾರ ಅನಂತ. ಪ್ರತಿ ಕ್ಷಣ ಹಳತು ಹೊಸದಾಗತ್ತೆ, ಈ ಹೊಸದು ಮತ್ತೆ ಹಳೆದಾಗಿ ಹೊಸ ಹೊಸತಿಗೆ ದಾರಿ ಮಾಡಿಕೊಡುತ್ತೆ. ಅದೇ ಸೈನ್ಸ್. ಸೈನ್ಸಿನ ವಿಕಾಸ, ಜ್ಞಾನ ವಿಕಾಸ ಪ್ರಕ್ರಿಯೆಯಲ್ಲಿ ಇದು ಎಟರ್ನಲ್ ನಿಯಮ, ಪ್ರತಿ ಕ್ಷಣ ಬದಲಾಗುತ್ತೆ. ಆದ್ರೆ ಸೈನ್ಸ್ ಅಲ್ಲಿ ಬದಲಾಗಬಾರ್ದು. ಸೈನ್ಸು ಅಂತ ಹೇಳಿದ ಮೇಲೆ ಡಾಕ್ಟರ್ ಕರ್ಣೇಶ್ ಹೇಳಿದಂಗೆ 1+1=2 ಮ್ಯಾಥಮೆಟಿಕ್ಸ್ ಅಲ್ಲಿ. ನಾವು ನೀವು ಇಬ್ರು ಮಾಡಿದ್ರು 1+1 2ನೇಯ, ಮಂಗಳನ ಮೇಲೆ ಮಾಡಿದ್ರು 2ನೇಯ, ಚಂದ್ರನ ಮೇಲೆ ಮಾಡಿದ್ರು 2ನೇಯ, ಯಾರು ಮಾಡಿದ್ರು 2ನೇ. ದಟ್ ಈಸ್ ದಿ ಅಕ್ಯುರೇಟ್ 99.999 ಟ್ರೂ. ಫಿಸಿಕ್ಸ್ ಅಲ್ಲಿ ಏನಾಗುತ್ತೆ, ಟೈಮು ಸ್ಪೇಸು ಕನ್ಸ್ಟ್ರೈನ್ ಆಗಿಬಿಡುತ್ತೆ. ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇದ್ದ ನಿಖರತೆ ಫಿಸಿಕ್ಸ್ ಅಲ್ಲಿ ಇಲ್ಲ. ಯು ಕಮ್ ಡೌನ್ ಟು 1 step ಡೌನ್ ಟು ದ ಕೆಮಿಸ್ಟ್ರಿ. ಕೆಮಿಸ್ಟ್ರಿನಲ್ಲಿ ಈ ಟುಸ್ಗೆ ಆ ಟುಸ್ ಹಾಕಿ ಹಿಂಗ್ ಕಾಣದಾಗ ಇನ್ನೊಂದು ಟುಸ್ ಅಂತ ಬಂದ್ಬಿಡುತ್ತೆ ಅಂತ ಕೆಮಿಸ್ಟ್ರಿ ಲ್ಯಾಬೊರೇಟರಿನಲ್ಲಿ. ಅಲ್ಲಿ ಕೆಮಿಸ್ಟ್ರಿ ಲಿಮಿಟೇಷನ್ ಏನು ಅಂದ್ರೆ, ಟೆಂಪರೇಚರು ಪ್ರೆಷರು ಆಯಾ ರೇಂಜ್ ಅಲ್ಲಿ ಇದ್ರೆ ಮಾತ್ರ ಇಂಥ ರೇಂಜಿಗೆ ಬರುತ್ತೆ, ಇಲ್ಲದೆ ಇದ್ರೆ ಇಲ್ಲ ಅಂತ. ವೆನ್ ಯು ಕಮ್ ಟು ಲಾಜಿಕ್, ವೆನ್ ಯು ಕಮ್ ಟು ಬಯಾಲಜಿ, ದೇರ್ ಇಸ್ ನೋ ಲಾಜಿಕ್ ಇನ್ ಬಯಾಲಜಿಕ್ ಅಂತ. ವೆನ್ ಯು ಕಮ್ ಟು ಮ್ಯಾನ್, ಲೆಸ್ ಸೆಡ್ ದಿ ಬೆಟರ್. ವೆನ್ ಯು ಕಮ್ ಟು ಮೆಡಿಸನ್, ಜಿಓಕೆ. ಜಿಓಕೆ ಅಂದ್ರೆ ಗಾಡ್ ಓನ್ಲಿ ನೋಸ್. ಹಾಲು ಬಹಳ ಒಳ್ಳೆ ಆಹಾರ, ಇಂದ್ರಜಿತ್ಗೆ ಬಹಳ ಇಷ್ಟ ಅಂತ ಕಾಣಿಸುತ್ತೆ, ಆದ್ರೆ ನನಗೆ ಹಾಲು ಕಂಡ್ರೆ ವಾಂತಿ ಆಗ್ಬಿಡುತ್ತಲ್ಲ. ಸೊ ಒನ್ ಮ್ಯಾನ್ಸ್ ಫುಡ್ ಕ್ಯಾನ್ ಬಿ ಅನದರ್ ಮ್ಯಾನ್ಸ್ ಪಾಯ್ಸನ್, ದಟ್ಸ್ ವಾಟ್ ಹೋಮಿಯೋಪತಿ ಟೆಲ್ಸ್. ಈ ಪ್ರಪಂಚದಲ್ಲಿ ಮನುಷ್ಯ ಕಾಯಿಲೆಯಲ್ಲಿ ಆರೋಗ್ಯದಲ್ಲಿ ಎರಡರಲ್ಲೂ ಭಿನ್ನವಾಗಿ ಇರ್ತಾನೆ. ದೇರ್ ಆರ್ ನೋ 2 ಹೂ ಆರ್ ಅಲೈಕ್. ಇದುವರೆಗೆ ನಮಗೆ WHO ಫುಲ್ ಪ್ರೂಫ್ ಆಲ್ ಪರ್ವೇಡಿಂಗ್ ಸಾರ್ವಜನಿಕ ಪರಿಪೂರ್ಣ ಉತ್ತರವನ್ನ ಮ್ಯಾನ್ ಅಂದ್ರೆ ಯಾರು ಅಂತ ಇದುವರೆಗೂ ಕೊಡಕ್ಕಾಗಿಲ್ಲ. ಕಣ್ಣ, ಕಿವಿನ, ಮೂಗ, ಲೆಫ್ಟ್ ಹ್ಯಾಂಡ, ರೈಟ್ ಹ್ಯಾಂಡ, ಹೊಟ್ಟೆನ, ಬ್ರೈನ, ಏನು, ಹೂ ಇಸ್ ಮ್ಯಾನ್, ವಾಟ್ ಈಸ್ ಹೆಲ್ತ್ ಅನ್ನೋದಕ್ಕೆ ಸಾರ್ವಜನಿಕ ಪರಿಪೂರ್ಣ ಉತ್ತರ ಕೊಡಕ್ಕಾಗಿಲ್ಲ. ಅಷ್ಟೇಕೆ ನಾನು ಹುಡುಗಾದಾಗ ಹೆಲ್ತ್ ಅನ್ನೋ ಪದಕ್ಕೆ ಅಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಇತ್ತು.
1975ರಲ್ಲಿ. ಆಮೇಲೆ ಅದಕ್ಕೆ ಸೇರಿಸ್ತಾ ಹೋದ್ರು ಏನಂತ, ಅಬ್ಸೆನ್ಸ್ ಆಫ್ ಡಿಸೀಸ್ ಮಾತ್ರ ಅವನು ಆರೋಗ್ಯ ಅಂತಲ್ಲ, ಅದು ಫಿಸಿಕಲ್, ಮೆಂಟಲ್, ಎಮೋಷನಲ್, ಫ್ಯಾಮಿಲಿಯಲ್, ಎಕನಾಮಿಕಲ್, ಸೊಸಿಯೇಟಲ್, ಈಗ ಇನ್ನೆಲ್ಲಿಗೆ ಬಂದ್ಬಿಟ್ಟಿದೆ. ಇದೆಲ್ಲದರ ಹಾರ್ಮೋನಿಯಸ್ ಫಂಕ್ಷನ್ ಅಂದ್ರು. ಕಾಯಿಲೆ ಇಲ್ಲದ ಸ್ಥಿತಿ ಮಾತ್ರ ಆರೋಗ್ಯ ಅಲ್ಲ. ಅಂದ್ರೆ ನಾನೇನ್ ಹೇಳಕ್ಕೋದೆ ಅಂದ್ರೆ, ನಾವು ಈ ಬೇಸಿಕ್ಸ್ ನ ಅರ್ಥ ಮಾಡ್ಕೋಬೇಕು. ಈ ಬೇಸಿಕ್ಸ್ ನ ಅರ್ಥ ಮಾಡ್ಕೊಂಡ್ರೆ ಸುಮ್ನೆ ವ್ಯಾಕ್ಸಿನ್ ತಗೋ, ಇದ್ ಬಂತು ಎತ್ತು ಕರು ಆಗ್ತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂದ್ರಂತೆ, ಹಂಗ್ ಮಾಡಕ್ ಆಗಲ್ಲ. ಇನ್ನೊಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ. ಈ ವ್ಯಾಕ್ಸಿನೇಷನ್ ಥಿಯರಿ ಏನಿದೆ, ಈ ವ್ಯಾಕ್ಸಿನೇಷನ್ ಥಿಯರಿ ಹೋಮಿಯೋಪತಿಯ ಕರಡು ಥಿಯರಿ. ಹೋಮಿಯೋಪತಿ ಥಿಯರಿ ಏನು? ದಟ್ ವಿಚ್ ಕ್ಯಾನ್ ಕಾಸ್ ಕ್ಯಾನ್ ಕ್ಯೂರ್ ಅಂತ. ಯಾವ್ದು ಉಂಟು ಮಾಡುತ್ತೋ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ. ಉದಾಹರಣೆಗೆ ಹಾವಿನ ವಿಷ, ಹಾವು ಕಚ್ಚಿದ್ರೆ ಸತ್ತೋಗ್ತಾರೆ. ಇನ್ ಲಾರ್ಜ್ ಕ್ವಾಂಟಿಟೀಸ್ ಪಾಯ್ಸನ್, ಯಾವುದು? ಸ್ನೇಕ್ ವೆನಮ್. ಇನ್ ಮೀಡಿಯಂ ಕ್ವಾಂಟಿಟೀಸ್ ಇಟ್ ಪ್ಯಾರಲೈಸಸ್ ದ ಮ್ಯಾನ್. ಸ್ಮಾಲ್ ಕ್ವಾಂಟಿಟೀಸ್ ಇಟ್ ಬಿಕಮ್ಸ್ ಅನ್ ಆಂಟಿ ವೆನಮ್. ವಿಷಕ್ಕೆ ವಿಷವೇ ಔಷಧಿ. ನಮ್ಮಲ್ಲಿ ಮೊದಲೇ ಹೇಳಿದ್ರು, ವಿಷಶ್ಚ ವಿಷಮ ಔಷಧಂ ಮರ್ದನಂ ಗುಣವರ್ಧನಂ ಉಷ್ಣಂ ಉಷ್ಣೇನ ಶಮ್ಯತಿ. ಇದನ್ನೆಲ್ಲ ನಾವು ಮೊದಲಿಂದ ಹೇಳ್ಕೊಂಡ್ ಬಂದಿದ್ದೀವಿ. ಅಂದ್ರೆ ವ್ಯಾಕ್ಸಿನೇಷನ್ ಹೋಮಿಯೋಪತಿಯ ಕರಡು ಥಿಯರಿ ಅಂತ ಹೇಳಿದೆ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ 1796 ಅಲ್ಲಿ ಎಡ್ವರ್ಡ್ ಜೆನ್ನರ್ ವ್ಯಾಕ್ಸಿನೇಷನ್ ಥಿಯರಿನ ಪ್ರೊಡ್ಯೂಸ್ ಮಾಡಿದ್ರು, ಹಾನಿಮನ್ ಹೋಮಿಯೋಪತಿ ಥಿಯರಿನ ಪ್ರೊಡ್ಯೂಸ್ ಮಾಡಿದ್ರು. ದ ಓನ್ಲಿ ಡಿಫ್ರೆನ್ಸ್ ವಾಸ್, ಅಲ್ಲಿ ವೈರಸ್ ನ ಬ್ಯಾಕ್ಟೀರಿಯಾನ ಇವುಗಳೆಲ್ಲವನ್ನು ಸಾಯಿಸಿ ಕರಡು ರೂಪದಲ್ಲಿ ಕೊಡಲಾಗ್ತಾ ಇತ್ತು. ಹೋಮಿಯೋಪತಿನಲ್ಲಿ ಅತ್ಯಂತ ಮೈನ್ಯೂಟೆಸ್ಟ್ ಫಾರ್ಮ್ ಅಲ್ಲಿ 1 × 1000 ಆ ಲೆವೆಲ್ ಗೆ ಮೈನ್ಯೂಟ್ ಮಾಡಿ ಹೋಮಿಯೋಪತಿ ಫಾರ್ಮಸಿಗೇನೆ ಬಹಳ ವಿಶೇಷವಾದಂತ ಫಾರ್ಮಸಿ ಪೊಟೆಂಟೈಡೇಷನ್ ಅಂತ. ಆ ಪೊಟೆಂಟೈಸೇಷನ್ ಅಂದ್ರೆ ಶಕ್ತೀಕೃತವಾದ ರೂಪದಲ್ಲಿ ಮನುಷ್ಯ ಶಕ್ತೀಕೃತವಾಗಿರ್ತಾನೆ, ಡೈನಮಿಕ್ಸ್ ಇರುತ್ತೆ ಅವನಲ್ಲಿ, ಅವನಿಗೆ ಇನರೆಂಟ್ ಸಬ್ಸ್ಟೆನ್ಸ್ ಅನ್ನು ಕೊಡಬಾರದು ಅಂತ ಹೇಳಿ ಹೋಮಿಯೋಪತಿನ ಕಂಡಿಡಿದ್ರು. ಅಂದ್ರೆ ಕೊನೆಗೆ ಎಲ್ಲಿಗೆ ಬಂದೆ ಅಂದ್ರೆ, ನೀವು ಹೋಮಿಯೋಪತಿ ತಗೊಂತಾ ಇದ್ದೀರಾ ಅಂದ್ರೆ ವ್ಯಾಕ್ಸಿನೇಷನ್ ಥಿಯರಿ ಒಪ್ಕೊಂತಾ ಇದ್ದೀರಾ ಅಂತ. ಅದಕ್ಕೆ ಹೋಮಿಯೋಪತಿನಲ್ಲೂ ಕೂಡ ಖಂಡಿತ ಪ್ರಿವೆಂಟಿವ್ಸ್, ಕ್ಯೂರೇಟಿವ್ಸ್, ಮಿಟಿಗೇಟಿವ್ ಮೆಡಿಸನ್ಸ್ ಇದೆ. ನಿಮ್ಮಲ್ಲಿ ಇವಾಗ ಇಮ್ಯುನಿಟಿಗೆ ಇದರಿಂದ ಪ್ರಿವೆಂಟಿವ್ ಆಗಿ ಕೊಟ್ಟಿದ್ದೀರಾ ಮೆಡಿಸನ್, ಅದು ಹಲವಾರು ಜನಕ್ಕೆ ವರ್ಕ್ ಆಗಿದೆ, ಕೆಲವ್ರಿಗೆ ವರ್ಕ್ ಆಗದೇ ಇರ್ಬೋದು. ಅಫ್ಕೋರ್ಸ್ ನೀವು ಹೇಳ್ದಂಗೆ 1+1 is 2 ಇಟ್ಸ್ ಮ್ಯಾಥಮೆಟಿಕ್ಸ್, ಬಟ್ ದಿಸ್ ಇಸ್ ಸೈನ್ಸ್ ಅಂತ. ಆದರೆ ಇವತ್ತು ನಾನು ನಿಮ್ಮಂತ ಒಂದು ಹಿರಿಯ ಹೋಮಿಯೋಪತಿ ಡಾಕ್ಟರ್ ಕೇಳ್ತಾ ಇರೋದು, ನಿಮ್ಮಲ್ಲೂ ಮೆಡಿಸನ್ ಆಫ್ಟರ್ ಕೋವಿಡ್ ಬಂದಾದ್ಮೇಲೆ ಮೆಡಿಸನ್ ಇದೆಯಾ ಅಂತ. ಯಾಕಂದ್ರೆ ಹಲವಾರು ಜನ ಪೇಷಂಟ್ಸ್ ಇವತ್ತು ಆತಂಕದಲ್ಲಿದ್ದಾರೆ. ಆದರೆ ನಾನು ಕೇಳ್ತಾ ಇರೋದು, ನೀವು ಇಮ್ಯುನಿಟಿ ಕೊಡ್ತಾ ಇದ್ದೀರಾ, ಇಮ್ಯುನಿಟಿ ಜೊತೆಗೆ ಕೊರೋನಾ ಬಂದಾದ ನಂತರ ಮೆಡಿಸನ್ ಏನಾರ ನೀವು ಕಂಡುಹಿಡಿದಿದ್ದೀರಾ ಅಥವಾ ಇದೆಯಾ, ಅಥವಾ ವಾಟ್ ಕ್ಯಾನ್ ಅ ಪೇಷಂಟ್ ಡೂ ಇಫ್ ಹಿ ಬಿಲೀವ್ಸ್ ಇನ್ ಹೋಮಿಯೋಪತಿ? ಎಸ್, ವಿ ಹ್ಯಾವ್ ಪ್ರಿವೆಂಟಿವ್, ವಿ ಹ್ಯಾವ್ ಕ್ಯೂರೇಟಿವ್, ವಿ ಹ್ಯಾವ್ ಮಿಟಿಗೇಟ್ ಮೆಡಿಸನ್ಸ್. ಪ್ಯಾಂಡಮಿಕ್ ಎಪಿಡೆಮಿಕ್ ಆಕ್ಟ್ ಇದ್ದಿದ್ರಿಂದ ಡೈರೆಕ್ಟ್ ಆಗಿ ನೇರವಾಗಿ ಜನಗಳಿಗೆ ಹೇಳಬಾರ್ದು, ಯಾಕೆಂದ್ರೆ ಇಂಡಿಯಾದಲ್ಲಿ ಮೋಸ ಮಾಡೋರ ಸಂಖ್ಯೆ ಬಹಳ ಜಾಸ್ತಿ ಇದೆ. ಈಗೆಲ್ಲವ ಇಮ್ಯುನಿಟಿ, ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನಿಮ್ದು ಇಮ್ಯುನಿಟಿ ಬಂದ್ಬಿಡುತ್ತೆ, ಯು ಕ್ಯಾನ್ ಕಿಸ್ ಅಂತ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಇಮ್ಯುನಿಟಿ, ಒಂದು 30 ml ಹಾಕೊಂಡ್ಬಿಟ್ರೆ ಇಮ್ಯುನಿಟಿ, ಅದ್ ಯಾವ್ದೋ ಎಂತಂತಂದ್ರೆ ಆ ಬ್ರೆಡ್ಡಿಗೇನೋ ಇಮ್ಯುನಿಟಿ ಅಂತೆ, ಇದು ಇಮ್ಯುನಿಟಿ ಬೂಸ್ಟರ್ ಅಂತೆ. ಯಾವ್ಯಾವ್ದು ಕೆಸದ್ದ ಅವನು ಯಾವ್ಯಾವ್ದು ಕಂಡು ಹಿಡಿದ್ಬಿಟ್ರಪ್ಪ, ನಮ್ ಜನನ ಮೋಸ ಮಾಡೋದು ಎಷ್ಟು ಸುಲಭ ಅಂತ. ಇಮ್ಯುನಿಟಿ ಬೂಸ್ಟರ್ ನಿನ್ನೆ ರಾತ್ರಿ ಇಲ್ದೇ ಇರೋದು ಇವತ್ ಬರಕ್ ಆಗಲ್ಲ ರೀ, ಅದೇನ್ 30 ml ಹಾಕೊಂಡ್ಬಿಟ್ಟು ಗದೆ ಒತ್ಕೊಂಡು ಓಡಾಡಕ್ಕಾಗತ್ತಾ? ಇನ್ಫೆಕ್ಷಿಯಸ್ ಥಿಯರಿ ಈಸ್ ಅಗೈನ್ 50% ರೈಟ್, 50% ರಾಂಗ್. 50% ರೈಟ್, ಇಟ್ ಹ್ಯಾಸ್ ಕಮ್ ಟು 50% ಪೀಪಲ್. 50% ರಾಂಗ್, ಇಟ್ ಹ್ಯಾಸ್ ನಾಟ್ ಕಮ್ ಟು 50% ಆಫ್ ದ ಪೀಪಲ್. ಸೊ ಹೋಮಿಯೋಪತಿನಲ್ಲಿ ಖಂಡಿತ ಪ್ರಿವೆಂಟಿವ್ ಔಷಧಿಗಳಿದಾವೆ. ಹಾಗೇನೆ ನಾನು ಆಗ್ಲೇ ಹೇಳಿದೆ, ಹೋದ ವರ್ಷ ಜನ ನಮ್ಮವರೆಲ್ಲ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಹೋಮಿಯೋಪತಿನಲ್ಲೂ ಕೂಡ ಸಡನ್ನಾಗಿ ನಮ್ಮ ಹತ್ರ ಇದೆ ಅಂತ ಶುರು ಮಾಡಿಬಿಟ್ರು, ಜಾಸ್ತಿ ಹಣವನ್ನು ದೋಚಕ್ ಶುರು ಮಾಡಿಬಿಟ್ರು. ಅದರಿಂದ ಅದನ್ನ ಸರ್ಕಾರ ಎಲ್ಲದಕ್ಕೂ ಒಂದು ಕಾನೂನು ಮಾಡಬೇಕಾದ್ರೆ ಸರಿನೇ. ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು, ಎ ಕ್ವಾಲಿಫೈಡ್ ಹೋಮಿಯೋಪತಿಕ್ ಡಾಕ್ಟರ್ ಕ್ಯಾನ್ ಪ್ರಿಸ್ಕ್ರೈಬ್ ಮೆಡಿಸನ್ಸ್ ಆಸ್ ಎ ಪ್ರಿವೆಂಟಿವ್, ಕ್ಯೂರೇಟಿವ್ ಅಂಡ್ ಮಿಟಿಗೇಟಿವ್ ಟು COVID-19 ಅಂತ. ಅವರು ಬಹಳ ಚೆನ್ನಾಗಿ ಆ ತ್ರಿಮೂರ್ತಿಗಳು ಅವ್ರು ಯಾರೋ ಜಡ್ಜ್ಗಳು ಕೊನೆಗೊಂದು ಮಾತಾಡ್ತಾರೆ, ಹೋಮಿಯೋಪತಿ ರೋಗಕ್ಕೆ ಔಷಧಿ ಕೊಡುವುದಿಲ್ಲ,
ರೋಗಿಗೆ ಔಷಧಿ ಕೊಡುತ್ತೆ ಅಂತ ಒಂದ್ ಸಾಲ್ ಸೇರಿಸಿದ್ರು. ಸೊ ದೇ ಮಸ್ಟ್ ಹ್ಯಾವ್ ಹರ್ಡ್ ದ ಹೋಲ್ ಸಾಗಾ. ಹಾಗೇನೆ ಹೋಮಿಯೋಪತಿನಲ್ಲಿ ರೋಗಕ್ಕಲ್ಲ ಔಷಧಿ ರೋಗಿಗೆ, ಮ್ಯಾನ್ ಬಿಹೈಂಡ್ ದ ಡಿಸೀಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಡಿಸೀಸ್ ಅಂತ ಒಂದ್ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಏನಮ್ಮ ಅಂದ ಯಜಮಾನ್ರಿಗೆ ಪಾಸಿಟಿವ್ ಬಂದಿದೆ ಅಂದ್ರು, ಸಿಂಪ್ಟಮ್ಸ್ ಎಲ್ಲ ಕೇಳ್ಕೊಂಡೆ. ಇವ್ರದ್ದು ಸಿಂಪ್ಟಮ್ಸ್ ನಮ್ಮಿಬ್ರದ್ದು ಒಂದೇ ಡಾಕ್ಟ್ರೆ, ಕೆಮ್ಮು ಜ್ವರ ಇದು ಅದು ಎಲ್ಲ ಹೇಳಿದ್ದು. ಇಬ್ರಿಗೂ ಮರ್ಕ್ಸಾಲ್ ಅಂತ ಒಂದು ಔಷಧಿ ಪೈರೋಜನಮ್ ಅಂತ. ಒಂದ್ ನಿಮಿಷ ನಿಂತ್ಕೋ ಅವನ್ನೇ, ನಿಮ್ ಯಜಮಾನ್ರಿಗೆ ಕೆಮ್ಮು ಒಣಕೆಮ್ಮ ಕಫ ಇದೆಯಾ ಅಂದೆ. ಕೇಳಲಿಲ್ವಲ್ಲ ಡಾಕ್ಟ್ರೆ, ಮತ್ತೆ ಎಲ್ಲರಿಗೂ ಕೆಮ್ಮಿಗೆ ಒಂದೇ ಕೆಮ್ಮಿಗೆ ಔಷಧಿ ಕೊಟ್ಬಿಟ್ಟಿದ್ದೀನಲ್ಲಮ್ಮ ಅಂದೆ. ಕಾಲು ವಿಡಿಯೋ ಕಾಲ್ ಮಾಡು ಅಂದೆ. ಮಾಡಿದ್ರು. ಏನ್ರಿ ಅಂದೆ, ಸರ್ ನನಗೆ ಒಂದೇ ಒಂದ್ ಚೂರು ಕಫ ಇಲ್ಲ, ಒಣಕೆಮ್ಮು, ಮೂರ್ ದಿವಸದಿಂದ ಮೋಷನ್ ಆಗಿಲ್ಲ, ಅರ್ಧರ್ಧ ಲೀಟರ್ ಒಂದೊಂದೇ ಸರಿ ಕುಡಿಬೇಕು ಅನ್ಸುತ್ತೆ. ದೀಸ್ ಆರ್ ಆಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಬ್ರಯೋನಿಯಾ. ಅವಳ ಹತ್ರ ಔಷಧಿ ಕೊಟ್ಟಿದ್ನಲ್ಲ ಮೊದ್ಲು ಒಂದ್ ಮರ್ಕ್ಸಾಲ್ ಅಂತ, ಅವಳಿಗೆ ಸರಿ ಹೋಗಿತ್ತು. ಅವ್ನ ಗಂಡನಿಗೆ ಕೊಟ್ಟಿದ್ದ ಔಷಧಿನ ವಾಪಸ್ ತಗೊಂಡು ಆ ಮರ್ಕ್ಸಾಲ್ ಅನ್ನು ವಾಪಸ್ ಪಡೆದು ಅವನ ಸಿಂಪ್ಟಮ್ ಮೇಲೆ ಬ್ರಯೋನಿಯಾ ಕೊಟ್ಟೆ. ಕೊನೆಗೆ ಹುಡುಗು ಕೋವಿಡ್ ಪಾಸಿಟಿವ್ ಬಂದಿತ್ತು, ಮನೆಗೆ ಹೋದ್ಮೇಲೆ ಹೇಳಿದ್ಲು ರಿಸಲ್ಟ್ ಬಂದಿದೆ ಸರ್ ಅಂತ. ಇಬ್ರಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದೆ, ನಾನು ಇಬ್ರಿಗೂ ಒಂದೇ ಮೆಡಿಸಿನ್ ಕೊಡ್ಲಿಲ್ಲ. ಯಾಕೆ? ನಾನು ಆಗ್ಲೇ ಹೇಳಿದೆ, ಹೋಮಿಯೋಪತಿಯ ಬೇಸಿಕ್ ಪ್ರಿನ್ಸಿಪಲ್ಲೇ ಮನುಷ್ಯ ಕಾಯಿಲೆಯಲ್ಲಿ ಆರೋಗ್ಯದಲ್ಲಿ ಭಿನ್ನವಾಗೇ ಇರ್ತಾನೆ. ಹೋಮಿಯೋಪತಿನಲ್ಲಿ ಸಂವಿಧಾನ ದತ್ತವಾಗಿ ಅಕ್ಸೆಪ್ಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಅಕ್ಸೆಪ್ಟ್ ಆಗಿರುವಂತ ಒಂದು ಸೈಂಟಿಫಿಕ್ ಸಿಸ್ಟಮ್ ನಂದು. ಇತ್ತೀಚೆಗೆ ನಾವು ಅದಕ್ಕೆ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಕಳೆದ 8 ದಿನದಿಂದ ನನ್ನ ಹತ್ರ 130 ಕೋವಿಡ್ ಪಾಸಿಟಿವ್ ಬಂದಿರೋ ಕೇಸಸ್ ಇದಾವೆ. ಅವ್ರನ್ನೆಲ್ಲ ಮನೇಲೆ ಇಟ್ಕೊಂಡಿದ್ದೀನಿ, ಮನೇಲೆ ಬೆಡ್ ಕೊಡ್ಸಿದ್ದೀನಿ ಹೆಂಡತಿರಿಗೆ ಗಂಡಂದ್ರಿಗೆ ಹೇಳಿ. ನನ್ನ 130 ಕೇಸಲ್ಲಿ ಒಂದೇ ಒಂದ್ ಕೇಸು 30%, 40%, 50% HRCT ಅಫೆಕ್ಟ್ ಆಗಿದ್ರು ಕೂಡ 25/12 ವರೆಗೂ ನಾನು ಟ್ರೀಟ್ ಮಾಡಿದ್ದೀನಿ. ಅವರೆಲ್ಲರೂ ಖಂಡಿತವಾಗಿ ನಾರ್ಮಲ್ ಆಗಿ ದಾರಿಗೆ ಬಂದಿದ್ದಾರೆ. ಹೋಮಿಯೋಪತಿನ ತಗೊಂಡ್ರೆ ನೀವು ವ್ಯಾಕ್ಸಿನ್ ತಗೊಂಡಂಗೆ. ಗೊತ್ತಾಯ್ತು, ಈಗ ಗೊತ್ತಾಯ್ತು ಸರ್. ಏನಂದ್ರೆ ತುಂಬಾ ವಿಸ್ತಾರವಾಗಿ ಹೇಳಿದೀರಾ, ನನ್ನ ಒಂದು ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿದೆ, ಮತ್ತು ನಮ್ಮ ಪ್ರೇಕ್ಷಕರಿಗೆ ಮತ್ತು ನಮ್ಮ ಜಾಣಜಾಣಿಯರಿಗೂ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಏನಂತಂದ್ರೆ ಹೋಮಿಯೋಪತಿನಲ್ಲೂ ಮೆಡಿಸನ್ ಇದೆ. ಹೋಮಿಯೋಪತಿನಲ್ಲಿ ಬರೀ ಇಮ್ಯುನಿಟಿಗಲ್ಲ, ಇಲ್ಲಿ ಮಧ್ಯದಲ್ಲಿ ಒಬ್ರು ಅಲೋಪತಿ ಅವರಿದ್ದಾರೆ ಮತ್ತು ಇಲ್ಲಿ ಹೋಮಿಯೋಪತಿ ಅವರಿದ್ದಾರೆ. ಆಯುರ್ವೇದ ಅವ್ರನ್ನ ಯಾಕೆ ಕರೆಸಿಲ್ಲ ಅಂತ ನಮ್ಮ ಜಾಣಜಾಣಿಯರು ಕೇಳ್ಬೋದು. ಸ್ವತಃ ನಾನು ಕೂಡ ಆಯುರ್ವೇದ ಬಿಲೀವ್ ಮಾಡ್ತೀನಿ, ಯೋಗಾಸನ ಮಾಡ್ತೀನಿ, ಮತ್ತು ಆಯುರ್ವೇದ ಅಫ್ಕೋರ್ಸ್ ಅಲೋಪತಿ ಮತ್ತು ಹೋಮಿಯೋಪತಿಕ್ಕಿಂತ ಮುಂಚೆನೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲೇ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮತ್ತು ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳ್ಬೋದು, ಆಯುರ್ವೇದ ಮತ್ತು ಯೋಗ ಅಲ್ಲ. ಏನಂತಂದ್ರೆ ನಾನು ಇನ್ಫ್ಯಾಕ್ಟ್ ಬೆಳಿಗ್ಗೆ ಎದ್ದು ಕಷಾಯ ಕೊಡ್ತೀನಿ, ದಟ್ ಈಸ್ ಆಯುರ್ವೇದ. ಬೆಳಿಗ್ಗೆ ಎದ್ದು ಯೋಗ ಮಾಡ್ತೀನಿ, ದಟ್ ಈಸ್ ಆಯುರ್ವೇದ. ಆದರೆ ಆಯುರ್ವೇದದಲ್ಲಿ ಹಲವಾರು ಪ್ಲಸ್ ಪಾಯಿಂಟ್ಸ್ ಇದೆ, ಮೈನಸ್ ಪಾಯಿಂಟ್ಸ್ ಇದೆ. ಆದರೆ ನೀವು ಹೇಳ್ತಾ ಇದ್ರಿ ನಿಮಗೆ ಹಾಲು ಇಷ್ಟ ಇಲ್ಲ, ನನಗೆ ಹಾಲು ಇಷ್ಟ ಅಂತ. ಅಫ್ಕೋರ್ಸ್ ಇಟ್ಸ್ ಕಾಲ್ಡ್ ಲಾ ಆಫ್ ಸಿಮಿಲಾರಿಟಿ, ಲಾ ಆಫ್ ಅನ್ಸಿಮಿಲಾರಿಟಿ ಹೋಮಿಯೋಪತಿ ಬಿಲೀವ್ ಮಾಡೋದು, ಆಲೋಪತಿ ಲಾ ಆಫ್ ಸಿಮಿಲಾರಿಟಿ ಬಿಲೀವ್ ಮಾಡೋದು. ಇವಾಗ 100 ಜನನ್ನ ಕಡೆ ಒಂದ್ ಕಡೆ ಅವ್ರನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಇವತ್ತು ಕೋವಿಡ್ ವ್ಯಾಕ್ಸಿನ್ ಅನ್ನ 100 ಜನಕ್ಕೆ ಕೊಟ್ಟು, ಆಮೇಲೆ 2,000 ಜನಕ್ಕೆ ಕೊಟ್ಟು, ಆಮೇಲೆ 5,000 ಜನಕ್ಕೆ ಕೊಟ್ಟು ಪ್ರೂವ್ ಮಾಡಿ ಅದಾದ ನಂತರ ಬರೋದು. ನಾನು ಸೈಡ್ ಎಫೆಕ್ಟ್ಸ್ ಬಗ್ಗೆ ಜೋಕ್ ಹೇಳ್ತಾ ಇದ್ದೆ, ನಮ್ಮ ತಂದೆಯವರ ಜೋಕ್ ಒಂದು ಹೇಳ್ತೀನಿ ಇಲ್ಲಿ. ಯಾಕೆ ಹೋಮಿಯೋಪತಿನಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಅಂದ್ರೆ ಎಫೆಕ್ಟ್ಸ್ ಇರಲ್ಲ ಅಂತ ಹೇಳಿದ್ರು ಅಂತ ಯಾರ ಅಂದ್ರೆ, ಅವ್ರು ಮೂರ್ಖರಿರ್ತಾರೆ. ಆದ್ರೆ ನೀವು ಎಫೆಕ್ಟ್ಸ್ ಮತ್ತು ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡಬೇಕು. ಆದ್ರೆ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಅಂತ ನೀವು ಬರದೇ ಬಿಡಿರ್ತೀರ ಅದನ್ನ. ಅದಕ್ಕೋಸ್ಕರ ನಾನು ಇವಾಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಪ್ರಶ್ನೆ ಕೇಳಿದ್ನ ಮುಂದುವರಿತಾ ಅದನ್ನೇ ಪ್ರಶ್ನೆ ಮತ್ತೆ ನಿಮ್ಗೆ ಕೇಳ್ತೀನಿ ಡಾಕ್ಟರ್ ಕರುಣೇಶ್. ಆದ್ರೆ ಈ ಒಂದು ಸೀರಿಯಸ್ ನೋಟ್ರ ಮಧ್ಯ ನಮ್ಮ ತಂದೆ ಮತ್ತು ನನ್ನ ಒಂದು ಸಂಭಾಷಣೆ ಏನು ಅಂದ್ರೆ, ಒಂದ್ಸತಿ ಆಯುರ್ವೇದ ಮೆಡಿಸಿನ್ಸ್ ತಗೊಂತಾ ಇದ್ರು. ಅಫ್ಕೋರ್ಸ್ ದೇ ವಿಲ್ ಬಿ ಅ ಲಾಟ್ ಆಫ್ ಕ್ವಾಕ್ಸ್ ಮತ್ತು ಫ್ರಿಂಜ್ ಎಲಿಮೆಂಟ್ಸ್ ಇರ್ತಾರೆ, ಮತ್ತು ಡಾಕ್ಟರ್ಸ್ ಆಗಿರಲ್ಲ, ಆಯುರ್ವೇದ ಡಾಕ್ಟರ್ಸ್ ಮೆಡಿಸಿನ್ ಕೊಡ್ತಾ ಇರ್ತಾರೆ. ಅಂಥವ್ರು ಯಾರೋ ಬಂದು ನಮ್ಮ ತಂದೆಯವರ ಅಭಿಮಾನಿ ಬಂದು ಒಂದು ಪೌಡರ್ ಕೊಟ್ಬಿಟ್ರು. ಪೌಡರ್ ಕೊಟ್ಟು ಆ ಜೇನುತುಪ್ಪದ ಜೊತೆ ಇದನ್ನ ತಗೊಳ್ಳಿ, ನಿಮಗೆ ಎಲ್ಲ ತರದ ಒಂದು ಕಾಯಿಲೆ ಸಂಪೂರ್ಣವಾಗಿ ರಿಕವರ್ ಆಗ್ಬಿಡ್ತೀರಾ ಅಂತ. ಡಯಾಬಿಟೀಸ್ ಇತ್ತು ನಮ್ಮ ತಂದೆಗೆ, ಹಲವಾರು ಸಣ್ಣ ಸಣ್ಣ ಒಂದು ಕಾಯಿಲೆಗಳಿತ್ತು. ಅದಕ್ಕೆ ಎಲ್ಲ ಕಾಯಿಲೆಗಳು ಇದಾಗ್ಬಿಡುತ್ತೆ, ನಿರ್ಮೂಲ ಆಗ್ಬಿಡುತ್ತೆ, ಒಂಥರ ಕಂಪ್ಲೀಟ್ ಆಗಿ ಇದಾಗ್ಬಿಡುತ್ತೆ, ಇದನ್ನ ತಗೊಳ್ಳಿ. ನಮ್ಮ ತಂದೆ ಒಂದು 3 ತಿಂಗಳು ತಗೊಂಡ್ರು, ಆದರೆ ಅವ್ರಿಗೆ ಒಂಥರ ಕಂಫರ್ಟಬಲ್ ಅನ್ಸಲಿಲ್ಲ. ಅದಕ್ಕೆ ಆ ಪೌಡರ್ನ ಲ್ಯಾಬ್ಗೆ ಕಳಿಸಿದ್ರು. ಲ್ಯಾಬ್ಗೆ ಕಳಿಸಿದ ನೋಡಿದ್ರೆ ಅಲ್ಲಿ ಸ್ಟಿರಾಯ್ಡ್ಸ್ ಪೌಡರ್ ಇತ್ತು. ಸೊ ಇವ್ರು ಯಾರೋ ಡಾಕ್ಟ್ರೇ ಅಲ್ಲ, ಅವ್ರು ಕೊಡ್ತಾ ಇದ್ರು. ಅದಾದ ನಂತರ ನನ್ನ ಜೊತೆ ತಮಾಷೆ ಮಾಡಿದ್ರು, ಇದು ಯಾಕೆ ಗೊತ್ತಾ, ಆಯುರ್ವೇದ ಅವರು ಈ ಆಯುರ್ವೇದ ಮೆಡಿಸಿನ್ ಜೊತೆ ಜೇನುತುಪ್ಪ ಕೊಡ್ತಾರೆ ಅಂತ. ಯಾಕೆ ಅಂತ ಕೇಳಿದೆ ನಾನು. ಆಯುರ್ವೇದ ಮೆಡಿಸಿನ್ ವರ್ಕ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಜೇನುತುಪ್ಪ ವರ್ಕ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಕೊಡ್ತಾರೆ ಅಂತಂದ್ರು. ಇಲ್ಲ ನಾನು ತಮಾಷೆ ಮಾಡ್ತಾ ಇದ್ದೀನಿ,
ಅದರ ಆಯುರ್ವೇದ ಮೆಡಿಸಿನ್ಸ್ ನನಗಂತೂ ಕಷಾಯ ತುಂಬ ಹೆಲ್ಪ್ ಆಗಿದೆ. ಹಲವಾರು ಈ ಶುಂಠಿ ಮತ್ತು ಅರಶಿನ ಮತ್ತು ಬೇರೆ ಬೇರೆ ಮೆಣಸು ಮತ್ತು ನಿಂಬೆಹಣ್ಣು ಮತ್ತು ತುಳಸಿ ಒಂದು ಎಲೆಗಳು ಎಲ್ಲ ಸೇರಿಸಿ ಒಂದು ಕಷಾಯ ಮಾಡ್ಕೊಂಡು ಬೆಳಿಗ್ಗೆ ಕುಡಿತೀನಿ. ಅದು ತುಂಬ ನನ್ನ ಗಂಟಲಿಗೆ ಮತ್ತು ನನ್ನ ಒಂದು ಬ್ರಾಂಕೈಟಿಸ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗಿದೆ. ಸೊ ಇವಾಗ ಕರುಣೇಶ್ವರ್ ಕೇಳಿದ ಏನಂತಂದರೆ, ಇವಾಗ ಕೋವಿಡ್ ವ್ಯಾಕ್ಸಿನಲ್ಲಿ ಕೋವ್ಯಾಕ್ಸಿನ್ ಬೆಟ್ರು ಅಥವಾ ಕೋವಿಶೀಲ್ಡ್ ಬೆಟ್ರು? ಹಾಗೆ ನೀವು ಹೇಳ್ತಾ ಇದ್ರಿ, ವ್ಯಾಕ್ಸಿನ್ಗಳು ತಗೊಂಡಿದ ತಕ್ಷಣ ಅದು ಕಂಪ್ಲೀಟ್ ಆಗಿ ಕೊರೋನಾ ಬರಲ್ಲ ಅಂತಲ್ಲ, ಬಂದೇ ಬರುತ್ತೆ, ಆದರೆ ಒಂದು ಎಫೆಕ್ಟ್ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ನಿಮಗೆ ಒಂದು ತುಂಬ ಕ್ಯಾಂಡಿಡ್ ಆಗಿ ಕೇಳ್ತಾ ಇದ್ದೀನಿ. ಒಂದು ರಾಜೇಂದ್ರ ಕಪಾಲಿಯಾ ಅಂತ ಒಬ್ಬ ಡಾಕ್ಟ್ರು ಅಮೆರಿಕಾದಿಂದ ಬಂದರು, ಅವರು ಅಲ್ಲಿನ ಒಂದು ವ್ಯಾಕ್ಸಿನು ಏನಂತ ಫೈಸರ್ ವ್ಯಾಕ್ಸಿನ್ನ ತಗೊಂಡು, ಒಂದನೇ ವ್ಯಾಕ್ಸಿನು ಮತ್ತು ಸೆಕೆಂಡ್ ವ್ಯಾಕ್ಸಿನು ತಗೊಂಡು ಡಾಕ್ಟ್ರು ಸ್ವತಃ ಕೂಡ ಅವರು ಬಂದು ಇಲ್ಲಿಗೆ, ಅವ್ರ ತಾಯಿ ಮಹಿಷಾರಿಲ್ಲ ಇಲ್ಲಿ, ಅವ್ರನ್ನ ನೋಡೋದಕ್ಕೆ ಬಂದರು. ಆದರೆ ಇಲ್ಲಿ ಮತ್ತೆ ಕೋವಿಡ್ ಅಟ್ಯಾಕ್ ಆಗಿ ಕರೋನಾ ಅಟ್ಯಾಕ್ ಆಗಿ ಎರಡು ವ್ಯಾಕ್ಸಿನ್ ನಂತರ ಅವರು ತೀರೋದ್ರು ಅಂತ ಹಲವಾರು ಮೀಡಿಯಾಗಳು ಇದನ್ನು ಕವರ್ ಮಾಡಿದೆ. ಸೊ ಈ ಕಾರಣದಿಂದ ನಾನು ನಮ್ಮ ಪೇಷೆಂಟ್ಸ್ಗಳಿಗೆ ನಮ್ಮ ಕನ್ನಡಿಗರಿಗೆ ಒಂದು ಸ್ವಲ್ಪ ನಾನೋದೇ ಆಗಲಿ ಅಂತ, ಯಾವ ವ್ಯಾಕ್ಸಿನ್ ಇಸ್ ಬೆಟರ್ ಆ್ಯಂಡ್ ವ್ಯಾಕ್ಸಿನ್ ತಗೊಂಡ ನಂತರ ಕೊರೋನಾ ಬರಲ್ವಾ, ಎಷ್ಟು ಎಫೆಕ್ಟಿವ್ ಬರುತ್ತೆ, ಮತ್ತು ಅಲೋಪತಿಯ ಎಕ್ಸ್ಪೆರಿಮೆಂಟ್ಸು ಮತ್ತು ಅಲ್ಲಿನ ಸೈಡ್ ಎಫೆಕ್ಟ್ಸು ಕೋವಿಡ್ ಸುತ್ತಮುತ್ತ ಒಂದು ಹಲವಾರು ಜನಕ್ಕೆ ಸೂಪರ್ಸ್ಟಿಷನ್ನು ಅಥವಾ ಮೂಢನಂಬಿಕೆಗಳು ಅಥವಾ ಫಾಲ್ಸ್ ಇನ್ಫಾರ್ಮೇಶನ್ನು ಇದನ್ನ ನೀವು ಜ್ಞಾನೋದಯ ಮಾಡಬೇಕು ಅವರಿಗೆಲ್ಲ. ವ್ಯಾಕ್ಸಿನ್ ತಗೊಂಡ್ರು ಬರಬಹುದು ಇದು ಕೋವಿಡ್, ಬಟ್ ಮೈಲ್ಡ್ ಆಗಿ ಬರುತ್ತೆ. ಇದೊಂದು ಮೇಯ್ನ್ ನಾನು ಹೇಳಬೇಕು, ಯಾಕೆಂದ್ರೆ ತುಂಬಾ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಸಮ್ಮರಿ ಮರ್ತೋಗ್ಬಾರ್ದು ಜನ. ವ್ಯಾಕ್ಸಿನ್ ತಗೊಂಡ್ರು ಬರಬಹುದು, ಬಟ್ ಡಿಸೀಸ್ ಮೈಲ್ಡ್ ಆಗಿ ಬರುತ್ತೆ, ತುಂಬಾ ಸೀರಿಯಸ್ ಬರಲ್ಲ. ಬಟ್ ಎಲ್ಲಾನು ಪರ್ಸೆಂಟೇಜ್ ಮೇಲೆ ನೋಡಬೇಕು. ಈಗ ಒಂದು ಇಂಡಿವಿಜುವಲ್ ಎಕ್ಸಾಂಪಲ್ ಹೇಳಿದ್ರಿ ಒಬ್ಬ ಡಾಕ್ಟರ್ ಬಗ್ಗೆ, ಬಟ್ ಇದು ನಾವು ಯೂಶ್ವಲಿ 1000 ಪೇಷಂಟ್ಸ್ಗೆ 10,000 ಪೇಷಂಟ್ಸ್ಗೆ ತಗೊಂಡಿರೋರು ನೋಡ್ಬಿಟ್ಟು ಅದ್ರ ಪ್ರಕಾರ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಹೇಳ್ತೀವಿ ಆ ತರ. ಅದು ಒಂದು ಇಂಪಾರ್ಟೆಂಟ್. ಇಂಡಿವಿಜುವಲ್ ಕೇಸ್ ತಗೊಂಡ್ರೆ ಹೇಳೋದಕ್ಕಾಗಲ್ಲ. ಎರಡನೇದು ಕೋವಿಶೀಲ್ಡ್ 70% ಎಫಿಕಸಿ ಹೇಳಿದ್ದಾರೆ, ಕೋವ್ಯಾಕ್ಸಿನ್ 80% ಎಫಿಕಸಿ ಹೇಳಿದ್ದಾರೆ, ಫೈಸರ್ ಮಾಡ್ರನಾ ವ್ಯಾಕ್ಸಿನ್ 95% ಎಫಿಕಸಿ ಹೇಳಿದ್ದಾರೆ. ಸೊ ಎಫಿಕಸಿ ವೈಸ್ ಫೈಸರ್ ಮಾಡ್ರನಾ ವ್ಯಾಕ್ಸಿನ್ನೇ ಒಳ್ಳೇದು ಅಮೆರಿಕಾದಲ್ಲಿರೋದು. ಬಟ್ ಅದು ಯಾಕೆ ನಮ್ಮ ಇಂಡಿಯಾದಲ್ಲಿ ಎನ್ಕರೇಜ್ ಮಾಡ್ತಿಲ್ಲ ಅಂದ್ರೆ, ಆ ಫೈಸರ್ ಮಾಡ್ರನಾ ವ್ಯಾಕ್ಸಿನ್ -80°C ಅಲ್ಲಿ ಸ್ಟೋರ್ ಮಾಡಬೇಕು, ಇಲ್ದಿದ್ರೆ ಅದು ಕೆಲಸ ಮಾಡಲ್ಲ. ಈ ವ್ಯಾಕ್ಸಿನ್ಸ್ ಎಲ್ಲ ಅವ್ರು ಎಷ್ಟು ಟೆಂಪರೇಚರ್ ಹೇಳಿದಾರೋ ಅದೇ ಟೆಂಪರೇಚರ್ ಅಲ್ಲಿ ಇಡಬೇಕು. ಸಪೋಸ್ ಈಗ ಮಾಡ್ರನಾ ಫೈಸರ್ ವ್ಯಾಕ್ಸಿನ್ ತಂದು -4°, ನಮ್ಮ ಫ್ರಿಡ್ಜ್ ಅಲ್ಲಿ ಯೂಶಲಿ -4 to -8° ಇರುತ್ತೆ, ಇಲ್ಲ ಫ್ರೀಜರ್ ಅಲ್ಲಿ ಇಟ್ಟರೆ ಒಂದು -20° ಇರ್ಬೋದು, ಫ್ರೀಜರ್ ಅಲ್ಲಿ -30° ಇರ್ಬೋದು. ಸೊ -80 ಅಂದ್ರೆ ಅದಕ್ಕೆ ತುಂಬಾ ಎಕ್ವಿಪ್ಮೆಂಟ್ಸ್ ಬೇಕು ಆ -80 ಇಡೋದಕ್ಕೆ. ನಮ್ಮ ದೇಶದಲ್ಲಿ ಅದು ಪ್ರಾಕ್ಟಿಕಲ್ ಅಲ್ಲ. ಆದ್ರಿಂದ ಏನ್ ಮಾಡಿದ್ರು ಸೆಂಟ್ರಲ್ ಗವರ್ಮೆಂಟ್, ಎಲ್ಲ ಸ್ಟಡಿ ಮಾಡಿಬಿಟ್ಟು ನಮ್ಮ ದೇಶಕ್ಕೆ ಸೆಟ್ ಆಗೋಂಗೆ ಇವೆರಡೇ ಬೆಸ್ಟ್, ಇವೆರಡಾದ್ರೆ ನಮ್ಮ ಮಾಮೂಲಿ ಟೆಂಪರೇಚರ್ ಅಲ್ಲಿ ಇದು ಮಾಡಬಹುದು ಅಂದ್ಬಿಟ್ಟು ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಇದು ಮಾಡಿದ್ದಾರೆ. ಅದಕ್ಕೆ ಮತ್ತೆ ಕಾಸ್ಟ್ ತುಂಬಾ ಆಗುತ್ತೆ ಮೈನಸ್ ಆ ತರ. ಅದು mRNA ವ್ಯಾಕ್ಸಿನ್ ಅದು. ಇದು ಕೋವ್ಯಾಕ್ಸಿನ್ ಬಂದು ಇನ್ಆಕ್ಟಿವೇಟೆಡ್ ವೈರಸ್, ಕೋವಿಶೀಲ್ಡ್ ಬಂದು ಅಡಿನೋ ವೈರಸ್ ನಲ್ಲಿ ಮಾಡಿಫಿಕೇಶನ್ ಮಾಡಿರೋದು. ಸೊ ಇವು ಮೂರು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಕ್ಯಾನಿಸಮ್ ಆಫ್ ಆಕ್ಷನ್, ಯಾವ ತರ ಇದಾಗಿದೆ ಏನು ಅಂತ. ಸೊ ಆದ್ರಿಂದ ಎಫಿಕೇಸಿ ವೈಸ್ ಕೋವಿಶೀಲ್ಡ್ 70%, ಕೋವ್ಯಾಕ್ಸಿನ್ 75-80%, ಫೈಸರ್ 95% ಇದೆ. ಅಲ್ಲ ಇದು ಇವಾಗ ಜನ ವ್ಯಾಕ್ಸಿನ್ ತಗೊಂಡ್ರೆ ಅವ್ರಿಗೆ ಅಷ್ಟು ಸೀರಿಯಸ್ ಅಟ್ಯಾಕ್ ಆಗಲ್ಲ ಅಂತ ಇದ್ದೀರಾ ಅಂದ್ರೆ? ಹೌದು ಹೌದು, ಡೆಫಿನೆಟ್ಲಿ. ಇದಕ್ಕೆ ಸಾಕ್ಷಿ ಅಂದ್ರೆ ನಮ್ಮ ಡಾಕ್ಟರ್ಗಳೇ. ಫಸ್ಟ್ ವ್ಯಾಕ್ಸಿನ್ ರಿಲೀಸ್ ಮಾಡಿದ್ದು ಹೆಲ್ತ್ ಕೇರ್ ವರ್ಕರ್ಸ್ಗೆ, ಡಾಕ್ಟರ್ಸು, ನರ್ಸಸ್ಸು, ಲ್ಯಾಬೊರೇಟ್ರಿ ಟೆಕ್ನಿಷಿಯನ್ಸು ಇವರಿಗೆಲ್ಲ ಕೊಟ್ಟರು. ಯಾವಾಗ? ಜನವರಿಲಿ. ಆವಾಗ ವ್ಯಾಕ್ಸಿನ್ ತಗೊಂಡು ಯಾರಿಗೂ ಕರೋನಾ ಬರಲಿಲ್ಲ. ಇವಾಗ ಈಗ ಒಂದು ತಿಂಗಳಿಂದ ಸಿಕ್ಕಾಬಟ್ಟೆ ಪೇಷಂಟ್ಸ್ ಫೋನ್ ಮಾಡ್ತಿದ್ದಾರೆ, ಸರ್ ನಾವು ಒಂದು ಒಂದು ವೀಕ್ ಕೆಳಗೆ ವ್ಯಾಕ್ಸಿನ್ ತಗೊಂಡ್ವಿ, 15 ದಿನದ ಕೆಳಗೆ ವ್ಯಾಕ್ಸಿನ್ ತಗೊಂಡ್ವಿ, ಇವಾಗ ನಮಗೆ ಜ್ವರ ಬಂತು, ಕೆಮ್ಮು ಬಂತು, ಮತ್ತೆ ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಬಂದಿದೆ ಅಂತ. ವ್ಯಾಕ್ಸಿನ್ ಜನರ ಮ್ಯೂಟೆಂಟ್ ಕೊರೋನಾ ವೈರಸ್, ಇದು ನಿಮ್ಮ ಒಂದು ವ್ಯಾಕ್ಸಿನ್ ವರ್ಕ್ ಆಗ್ತಾ ಇಲ್ವಾ ಈ ಮ್ಯೂಟೆಂಟ್ಸ್ ಮೇಲೆ? ಬೇರೆ ಒಂಥರ ಡಿವೈಡ್ ಆಗಿ ಬೇರೆ ವೈರಸ್ ಆಗಿದೆಯಾ ಇದು, ಅಥವಾ ಅದಕ್ಕೋಸ್ಕರ ಹಿಂದೆ ತಗೊಂಡಾಗ ಬರ್ತಾ ಇರಲಿಲ್ಲ ನರ್ಸಸ್ಗೆ ಡಾಕ್ಟರ್ಸ್ಗೆ, ಇವತ್ತಿನ ಒಂದು ಸಂದರ್ಭದಲ್ಲಿ ಬರ್ತಾ ಇದೆಯಲ್ಲ ವೈರಸ್ ಮತ್ತೆ ಅಟ್ಯಾಕ್ ಆಗ್ತಾ ಇದೆಯಲ್ಲ ವ್ಯಾಕ್ಸಿನ್ ತಗೊಂಡವ್ರಿಗೆ, ಇದೇನಾರ ಮ್ಯೂಟೆಂಟ್ಸ್ ಇಂದ ಬರ್ತಾ ಇದೆಯಾ ಏನು ಅಂತ? ಇಲ್ಲ, ವೆರಿ ಗುಡ್ ಕ್ವಶನ್. ಇದು ಎರಡು ರಕ, ಎರಡೂ ನಿಜ ಇದರಲ್ಲಿ. ಒಂದು, ಅದೃಷ್ಟಕ್ಕೆ ಜನವರಿಲಿ ಕರೋನಾ ಇನ್ಫೆಕ್ಷನ್ ಅಷ್ಟಿರಲಿಲ್ಲ, ನವೆಂಬರ್ ಡಿಸೆಂಬರ್ ವರೆಗೂ ಇತ್ತು. ಡಿಸೆಂಬರ್ ಅರ್ಧದಿಂದ ಜನವರಿ ಫೆಬ್ರವರಿ ಎಂಡ್ ಮಾರ್ಚ್ 10-15 ಡೇಸ್ ವರೆಗೂ ಅಷ್ಟಿರಲಿಲ್ಲ ಕೋವಿಡ್ ಇನ್ಫೆಕ್ಷನ್. ಸೊ ಅದು ಗ್ಯಾಪ್,
ಫಸ್ಟ್ ವೇವ್ಗೂ ಸೆಕೆಂಡ್ ವೇವ್ಗೂ ಒಂದು ಗ್ಯಾಪ್ ಇತ್ತು. ಸೊ ಆ ಗ್ಯಾಪಲ್ಲಿ ತಗೊಂಡಿರೋ ತುಂಬ ಡಾಕ್ಟರ್ಸು ನರ್ಸಸ್ಸು ಯಾರಿಗೂ ಇನ್ಫೆಕ್ಷನ್ ಬಂದಿಲ್ಲ, ಯಾರೂ ಹೇಳಲಿಲ್ಲ ನಮಗೆ ಮತ್ತೆ ಕೋವಿಡ್ ಬಂತು ಅಂತ. ಅನ್ಫಾರ್ಚುನೇಟ್ಲಿ ಈ ಜನರಲ್ ಪಬ್ಲಿಕ್ಗೆ ರಿಲೀಸ್ ಮಾಡಿ, ಸೀನಿಯರ್ ಸಿಟಿಜನ್ಸ್ಗೆಲ್ಲ ರಿಲೀಸ್ ಮಾಡಿ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಸರಿಯಾಗಿ ಅನ್ಫಾರ್ಚುನೇಟ್ಲಿ ಸೆಕೆಂಡ್ ವೇವ್ ಸ್ಟಾರ್ಟ್ ಆಯಿತು. ಸೊ ಏನಾಗ್ತಾ ಇದೆ ಅಂದರೆ, ಈಗ ಪಾಪ ಸೀನಿಯರ್ ಸಿಟಿಜನ್ಸು ಹೋಗಿ ಅದು ಏನು ಪರ್ಮಿಷನ್ ಬರೀ ಹಾಸ್ಪಿಟಲ್ಸಿಗೆ ಕೊಟ್ಟರು, ಕ್ಲಿನಿಕ್ಸಿಗೆ ಕೊಟ್ಟಿಲ್ಲ ವ್ಯಾಕ್ಸಿನ್ ಕೊಡೋದಕ್ಕೆ. ಸೊ ಹಾಸ್ಪಿಟಲ್ಸಲ್ಲಿ ಕೆಲವರು ಕೋವಿಡ್ ಪೇಷೆಂಟು ಬಂದಿರ್ತಾರೆ, ಕೋವಿಡ್ ಪೇಷೆಂಟ್ ಅಡ್ಮಿಟ್ ಆಗಿರ್ತಾರೆ, ಆ ಕೋವಿಡ್ ಪೇಷೆಂಟ್ ರಿಲೇಟಿವ್ಸ್ ಓಡಾಡ್ತಿರ್ತಾರೆ. ಸೊ ಅಲ್ಲೇ ಹೋಗಿ ಇವರು ವ್ಯಾಕ್ಸಿನ್ ತೊಗೊಂಡ್ರು, ಮತ್ತೆ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಹಾಫ್ ಆನ್ ಅವರ್ ವೈಟಿಂಗ್ ಅಬ್ಸರ್ವೇಷನ್ ಪೀರಿಯಡ್ ಅಂತ ಹೇಳಿದ್ರು. ಸೊ ಹಾಫ್ ಆನ್ ಅವರ್ ನೀವು ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅಬ್ಸರ್ವೇಷನ್ಗೆ, ಆ ಟೈಮಲ್ಲಿ ಯಾರಾದರೂ ಕೋವಿಡ್ ಪೇಷೆಂಟ್ ರಿಲೇಟಿವು ಅಂದರೆ ಇಂಕ್ಯುಬೇಷನ್ ಪೀರಿಯಡಲ್ಲಿ ವೈರಸ್ ಅವ್ರ ಬಾಡಿನಲ್ಲಿದ್ದರೆ, ಅವರಲ್ಲಿ ಓಡಾಡಿದ್ರೆ ಹಂಗೂ ಹಿಂಗೂ ಆಗಿಬಿಟ್ಟು ಇವರಿಗೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಬಂತು. ಸೊ ಇದು ಸೆಕೆಂಡ್ ವೇವ್ ಸ್ಟಾರ್ಟ್ ಆಗಿದ್ದು ನಮ್ಮ ದುರಾದೃಷ್ಟ. ಸಪೋಸ್ ಇನ್ 6 ಮಂತ್ಸ್ ಆದಮೇಲೆ ಇಂಡಿಯಾದಲ್ಲಿ ಸೆಕೆಂಡ್ ವೇವ್ ಸ್ಟಾರ್ಟ್ ಆಗಿದ್ರೆ ಇಂಡಿಯಾದಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗ್ತಿತ್ತು, ಇಷ್ಟು ತೊಂದರೆ ಆಗ್ತಿರಲಿಲ್ಲ, ಇಷ್ಟೊಂದು ಜನ ತೊಂದರೆ ತುಂಬ ಸೀರಿಯಸ್ ಕೋವಿಡ್ ಆಗ್ತಿರಲಿಲ್ಲ, ಇಷ್ಟೊಂದು ಜನಕ್ಕೆ ICU ಹೋಗೋ ಸ್ಟೇಜ್ ಆಗಲಿ ಡೆತ್ ಆಗಲಿ ಆಗ್ತಿರಲಿಲ್ಲ. ಇದು ರಿಯಲಿ ಅನ್ಫಾರ್ಚುನೇಟ್ ನಮಗೆ. ಸೊ ವ್ಯಾಕ್ಸಿನ್ ಇಂದ ಡಿಸೀಸ್ ಬರ್ತಿಲ್ಲ. ತುಂಬ ಪೇಷೆಂಟ್ ನನಗೆ ಕೇಳ್ತಿದ್ದಾರೆ, ಸರ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರು ನಮ್ಮಪ್ಪ ಅದಾದ್ಮೇಲೆ ಒಂದು ವಾರ 15 ದಿನಕ್ಕೆ ಕೋವಿಡ್ ಪಾಸಿಟಿವ್ ಬಂದಿದೆ, ಫೀವರ್ ಬಂದಿದೆ. ಸೊ ಈ ಸೆಕೆಂಡ್ ವೇವ್ ಅಲ್ಲಿ ಹಿಂಗಾಗ್ತಿದೆ. ಯಾಕೆಂದ್ರೆ ಅದ್ರ ಬಗ್ಗೆ ಮತ್ತೆ ಇನ್ನೊಂದು ಪ್ರಶ್ನೆ ಇದೆ ನಿಮಗೆ, ಆ ವ್ಯಾಕ್ಸಿನ್ ತಗೊಂಡಾದ ನಂತರ ಒಂದು ಪ್ರಶ್ನೆ ಇದೆ. ಆದರೆ ಡಾಕ್ಟರ್ ರುದ್ರೇಶ್ ಸರ್ ಅವ್ರಿಗೆ ನಾನು ಇವಾಗ ಪ್ರಶ್ನೆ ಕೇಳಬೇಕು ಸರ್. ಈಗ ಈ ಯಾವ ಥರ ಒಂದು ಕಾಲದಲ್ಲಿ ಇದ್ದೀವಿ ಅಂದರೆ, ಈಗ ಆಲೋಪತಿ ವಾಸ್ ಸುಪ್ರೀಮ್ ಅಂತ ಇದ್ರು ಹಲವಾರು ಜನ, ಹಲವಾರು ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು ಮತ್ತು ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ರು, ಮತ್ತು ಈ ಮೆಡಿಸನ್ ತಗೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಥವಾ ಕ್ಯೂರ್ ಆಗ್ತೀರಾ ಅಂತ ಹೇಳ್ತಾ ಇದ್ರು. ಈ ಒಂದು ಮೆಡಿಸನ್ ತಗೊಂಡ್ರೆ ಈ ತರ ಕ್ಯೂರು, ಈ ತರ ಮೆಡಿಸನ್ ತಗೊಂಡ್ರೆ ನಿಮ್ಮ ಈ ತರ ಕ್ಯೂರ್ ಆಗ್ತಾ ಇತ್ತು. ಇವಾಗ ಹಲವಾರು ಜನ ಇವತ್ತು ಕನ್ನಡಿಗರು ಇದನ್ನ ನಿಮ್ಮ ಒಂದು ಉತ್ತರವನ್ನ ನಿಮ್ಮ ಒಂದು ಕಾನ್ವರ್ಸೇಷನ್ ನ ಕೇಳ್ತಾ ಇರ್ತಾರೆ, ಇಂಟರ್ವ್ಯೂನ. ಇವತ್ತಿನ ಜಾಣಜಾಣಿಯರಿಗೆ ಕನ್ನಡಿಗರಿಗೆ ಆನ್ ದ ಲಾರ್ಜರ್ ಪರ್ಸ್ಪೆಕ್ಟಿವ್, ನೀವೆಲ್ಲ ಅಫ್ಕೋರ್ಸ್ ಡಾಕ್ಟರ್ ಕರುಣೇಶ್ ಮತ್ತು ಡಾಕ್ಟರ್ ರುದ್ರೇಶ್ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ಯುವರ್ ಆಲ್ ಕೊರೋನಾ ವಾರಿಯರ್ಸ್, ಫೈಟ್ ಮಾಡ್ತಾ ಇದ್ದೀರಾ ಇದು ಕೋವಿಡ್ ವಿರುದ್ಧ ಅಂತ. ನೀವು ಕೊಡುವಂತ ಔಷಧಿ ಮತ್ತು ಯಾವ ತರ ಇದರಿಂದ ಕೋವಿಡ್ ಇಂದ ನಮಗೆ ಆಚೆ ಬರಬಹುದು ಮತ್ತು ಈ ಕೊರೋನಾ ವೈರಸ್ ಇಂದ ಗುಣಮುಖರಾಗಬಹುದು, ಏನು ಮೆಡಿಸಿನ್ ತಗೋಬೇಕು ನಾವು ಇಮ್ಯುನಿಟಿ ಬರೋದಕ್ಕೆ, ಮತ್ತು ಎಷ್ಟು ದಿನ ತಗೋಬೇಕು? ದಯಮಾಡಿ ಒಂದು ವಿಷಯ ತಿಳ್ಕೋಬೇಕು, ಒಬ್ಬ ಬೆಂಗಳೂರಿನ ಅತ್ಯಂತ ಸುಸಜ್ಜಿತ ದೊಡ್ಡ ಲ್ಯಾಬೊರೇಟರಿಯ ಮುಖ್ಯಸ್ಥ ಮೊನ್ನೆ ಅವ್ರ ಮನೇಲೆ ಪಾಸಿಟಿವ್ ಬಂತು ಅಂತ ಫೋನ್ ಮಾಡಿದ್ರು. ನಾನು ಕೇಳಿದೆ ದಿವಸ ಎಷ್ಟು ಕೇಸ್ ಮಾಡ್ತಾರೆ ನಿಮ್ಮ ಆಸ್ಪತ್ರೆಯಲ್ಲಿ ಅಂತ ಟೆಸ್ಟ್. ಹಣ ಒಂದು 1200-1300 ನಾವು ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಒಂದು 1/2 ಜನಕ್ಕೆ ಪಾಸಿಟಿವ್ ಬರುತ್ತೆ, ಅದನ್ನೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಾವು ಅಪ್ಲೋಡ್ ಮಾಡ್ತೀನಿ ದಿವಸ ರಾತ್ರಿ. ನನಗೆ ಪ್ರಾಬ್ಲಮ್ ಇರೋದು ಪಾಸಿಟಿವ್ ಬಂದಿರೋದಲ್ಲ ಕಣ ಅಂದ. ಏನಪ್ಪ ಅಂದೆ, ಪಾಸಿಟಿವ್ ಬಂದು ನೆಗೆಟಿವ್ ಬರ್ತಲ್ಲ ಅವ್ರದ್ದು ಅಂದ. ಯಾಕೆ ಅಂದೆ, ನನ್ನ ಕಿಟ್ ಏನಿದೆ, ದಿಸ್ ಕಿಟ್ ವಾಸ್ ಪ್ರಿಪೇರ್ಡ್ ಟು ಐಡೆಂಟಿಫೈ ದಿ COVID-19. ಈಗ ಬರ್ತಾ ಇರೋ ಮ್ಯೂಟೇಟೆಡ್ ವೈರಸ್ ಇದ್ರೆ ನನ್ನ ಕಿಟ್ಟು ರೀಡ್ ಮಾಡೋದೇ ಇಲ್ಲವಲ್ಲಣ್ಣ, ಆ ಬ್ಯಾಂಡ್ಗಳನ್ನ ರೀಡ್ ಮಾಡೋದೇ ಇಲ್ಲ. ಮ್ಯೂಟೇಟೆಡ್ ವೈರಸ್ ಇದ್ರೂ ಕೂಡ ನಾನು ನೆಗೆಟಿವ್ ಅಂತಾನೆ ನಾವು ಕೊಡ್ತಾ ಇದ್ದೀವಿ ಅಂತ. ಅಂದ್ರೆ ನೀವು COVID-19 ಇದ್ದೆ ಸೇಮ್ ಥಿಯರಿ, ಇದು ಐಡೆಂಟಿಫಿಕೇಶನ್ ಆಯ್ತು, ಕೋವಿಡ್ RT-PCR ಟೆಸ್ಟ್ಗಾಯ್ತು, ದ ಸೇಮ್ ಥಿಯರಿ ಹ್ಯಾಸ್ ಟು ಬಿ ಅನಲೈಸ್ಡ್. ನೀವು ಈ ವ್ಯಾಕ್ಸಿನೇಷನ್ ಏನ್ ಮಾಡಿದಿರಿ ಇದು COVID-19 ಅಲ್ಲಿ ಮಾಡಿದಿರಿ, ಈಗ COVID-21 ಬಂದ್ಬಿಡ್ತು. ನೀವು ಸೈನ್ಸ್ ಪ್ರಕಾರ ನನಗೆ ಉತ್ತರ ಕೊಡೋದಾದ್ರೆ COVID-19 COVID-21 ಕೆಲಸ ಮಾಡುತ್ತೆ ಅಂದ್ರೆ ಸೈನ್ಸ್ ಪ್ರಕಾರ ತಪ್ಪು, ಮಾಡಲ್ಲ ಅಂದ್ರೆ ನೀವು COVID-19 ಇಂದ ಮಾಡಿರೋದು ಉಪಯೋಗ ಇಲ್ಲ ಅಂತಾಯ್ತು, ಜನಗಳ ಮೇಲೆ ಪ್ರಯೋಗ ಮಾಡ್ತಾ ಇದೀವಿ ಅಂತ. ಇದಕ್ ಮುಂಚೆ ಸೈನ್ಸ್ ಅಲ್ಲಿ ಒಂದು ಪ್ರೋಸೆಸ್ ಇದೆ, ವ್ಯಾಕ್ಸಿನೇಷನ್ ಅನ್ನ ತಯಾರು ಮಾಡುವಾಗ ಒಂದು ಪ್ರೋಸೆಸ್ ಇದೆ, ಅದರಲ್ಲಿ ಆಂಟಿಬಾಡಿ ಬೈಂಡಿಂಗ್ ಎನ್ಹಾನ್ಸ್ಮೆಂಟ್ ಅಂತ. ಈ ಆಂಟಿಬಾಡಿ ಬೈಂಡಿಂಗ್ ಎನ್ಹಾನ್ಸ್ಮೆಂಟ್ ಏನಪ್ಪ ಅಂದ್ರೆ, ನಿನ್ನ ಬಾಡಿಗೆ ನಾವು COVID-19 ಅದನ್ನ ಸಾಯಿಸೋ ಅಥವಾ ಮ್ಯುಟಿಗೇಟ್ ಅಥವಾ ಅದನ್ನ ಟಾಕ್ಸೈಡೋ ಅಥವಾ ಇದ್ರದ್ದೋ ಏನೋ ಕೊಟ್ಟಿದೀವಿ, ನಿನ್ನ ಬಾಡಿನಲ್ಲಿ ಈಗಾಗಲೇ COVID-19 ಇದೆ. COVID-21 ಬಂದ್ರೆ ಇದು ಅದ್ರ ವಿರುದ್ಧ ಆಂಟಿಬಾಡಿನ ಉತ್ಪತ್ತಿ ಮಾಡಿ ಫೈಟ್ ಮಾಡುತ್ತೆ ಅನ್ನಕ್ಕೆ ಯಾವುದೇ ಉದಾಹರಣೆಗಳು ಯಾವುದೇ ಎಕ್ಸ್ಪ್ಲನೇಷನ್ಸು ಇಲ್ಲ ಸೈನ್ಸ್ ಪ್ರಕಾರ. ನಾವು ಏನೇ ಹೇಳಿಕೆ ಕೊಟ್ಟರೂ ಕೂಡ COVID-19 ಕೊಟ್ಟಿದ್ದು COVID-20 ಕೆಲಸ ಮಾಡಲ್ಲ. ನಂಬರ್ ಒನ್.
ನಂಬರ್ ಟೂ, ನಾವು ಅನ್ಲೆಸ್ ಹಂಗಾದ್ರೆ ನಾವು ಹೋಮಿಯೋಪತಿ ಥಿಯರಿ ಏನು, 1,000 ಇನ್ಫೆಕ್ಷಸ್ ಡಿಸೀಸಸ್ ಬಂತು ಅಂತ ಇಟ್ಕೊಳ್ಳಿ, ನಾವು 1,000 ವ್ಯಾಕ್ಸಿನೇಷನ್ ನ ಮನುಷ್ಯನ ದೇಹದೊಳಗಡೆ ಪಂಪಿನ್ ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್ ಇನ್ ಹೋಮಿಯೋಪತಿಯಲ್ಲಿ 20 ಕೂತ್ಕೊಂಡು ಇದಕ್ಕೆ ಒಂದು ಪ್ರಿವೆಂಟಿವ್ ನ ಅಡ್ವೈಸಿ ಮುಖಾಂತರ ಅದನ್ನ ಪ್ರಿಸ್ಕ್ರೈಬ್ ಮಾಡಿದೆ. ಆರ್ಸೆನಿಕಂ ಆಲ್ಬಮ್ ಅಂತ ಒಂದು ಔಷಧಿ, 3 ದಿವಸ ತಗೊಂಡ್ರೆ ಇದು ಅವ್ರು 1 ನಿಮ್ಗೆ ಅದು ಸೇಫ್ ಗಾರ್ಡ್ ಮಾಡುತ್ತೆ ಅಂತಾರೆ. ಈಗಿನ ಪರಿಸ್ಥಿತಿನಲ್ಲಿ ಇಷ್ಟೊಂದು ಈ ನಮ್ಮ ವೈರಸ್ಗಳು ಕೂಡ ನಾದುಕೈನ್ ಪಾತ್ರ ಮಾಡ್ತಾ ಇದಾವೆ, ಉಸಿರುಳ್ಳಿ ಪಾತ್ರ ಮಾಡ್ತಾ ಇದಾವೆ, ಯಾವಾಗ ಎಲ್ಲಿ ಯಾರಿಗೆ ಹೆಂಗೆ ಬರುತ್ತೆ ಅನ್ನೋದಕ್ಕೆ ಸಾರ್ವಜನಿಕ ಪರಿಪೂರ್ಣ ಉತ್ತರ ಇದುವರೆಗೂ ಸಿಕ್ಕಿಲ್ಲ. ಆ ದೃಷ್ಟಿಯಿಂದ ಈ 200 ಪೊಟೆನ್ಸಿಯನ್ನ 3 ದಿವಸ ತಗೊಂಡ್ರೆ ನಿಮಗೆ ಕೊನೆ ಪಕ್ಷ 2 ಇದು ಇಮ್ಯುನಿಟಿಯನ್ನ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಎರಡು ವಾರಕ್ಕೊಂದ್ಸರಿ ನೀವು ಅದನ್ನ ತಗೊಳ್ತಾ ಇರಬೇಕು. 2 3 ದಿವಸ ತಗೊಂಡ್ರೆ ಖಂಡಿತ ಅದು ನಿಮಗೆ ರೋಗ ನಿರೋಧಕ ಶಕ್ತಿಯನ್ನ, ಈ ಗುಣ ಲಕ್ಷಣಗಳುಲ್ಲ, ಅದು COVID-19 ಆಗ್ಲಿ, 20 ಆಗ್ಲಿ, 21 ಆಗ್ಲಿ, ಅವ್ರ ಅಪ್ಪನಾರ ಆಗ್ಲಿ. ನಾನಿನ್ನು ಡೈರೆಕ್ಟ್ ಆಗಿ ಕೇಳ್ಬೇಕು, ಯಾಕಂದ್ರೆ ನಮ್ಮ ಪ್ರೇಕ್ಷಕರು ಇದನ್ನ ಕೇಳ್ತಾ ಇರ್ತಾರೆ. 3 ದಿನ 2 ವಾರದಲ್ಲಿ ತಗೋಬೇಕು, ಇದರಿಂದ ಸೈಡ್ ಎಫೆಕ್ಟ್ಸ್ ಏನು ಇಲ್ಲ. ಕ್ವಾಲಿಫೈಡ್ ಕ್ವಾಕ್ರಿ ಮಾಡ್ತಾ ಇದಾರಲ್ಲ ಜನಗಳನ್ನ, ಒಂದು ಆರೋಗ್ಯ ಕ್ಷೇತ್ರ ಕೇವಲ ಆರೋಗ್ಯಕ್ಕೆ ಸೀಮಿತ ಆಗಿದ್ದಿದ್ರೆ ಸಂತೋಷ ಆಗಿರೋದು. ಹೋಮಿಯೋಪತಿಯ ತತ್ವವೇ ಮನುಷ್ಯ ಕಾಯಿಲೆ ಮತ್ತು ಆರೋಗ್ಯದಲ್ಲಿ ಭಿನ್ನವಾಗಿರ್ತಾನೆ ಅಂತ. ಕೋವಿಡ್ ಬಂದ್ರೂ ಸಹ ಬಂದಿರೋರಲ್ಲಿ ಪ್ರಿವೆಂಟಿವ್ ಆಗಿ ಆರ್ಸೆನಿಕಂ ಆಲ್ಬಮ್ ಒಂದೇ ಔಷಧಿ ಕೊಡ್ತೀವಿ, ಆದ್ರೆ ಬಂದಿರೋರಲ್ಲಿ ಅವರವರ ವೈಯಕ್ತಿಕತೆ ಮೇಲೆ, ಉದಾಹರಣೆಗೆ ನಾವು ಅವತ್ತು HRCT ಮಾಡಿಸಿದ್ವಿ ಲಂಗ್ಸ್ದು, ಕರುಣೇಶ್ ಹೇಳ್ದಂಗೆ ಅವನಿಗೆ ಯಾರಿಗೋ ಒಬ್ಬನಿಗೆ ರೈಟ್ ಸೈಡ್ ಲಂಗ್ಸ್ ಮಾತ್ರ ಅಫೆಕ್ಟ್ ಆಗಿತ್ತು, ಅವನಿಗೆ ಲೆಫ್ಟ್ ಸೈಡ್ ಆಗ್ಬೋದಾಗಿತ್ತಲ್ವಾ, ಅದೇ ವೈರಸ್ಸು. ನಮ್ಮಲ್ಲಿ ರೈಟ್ ಸೈಡ್ಗಾದ್ರೆ ಲೈಕೋಪೋಡಿಯಂ ಅಂತ ಒಂದು ಔಷಧಿ, ಲೆಫ್ಟ್ ಸೈಡ್ಗಾದ್ರೆ ಬೇರೆ, ಎರಡಕ್ಕೂ ಆದ್ರೆ ಬೇರೆ, ಅಪ್ಪರ್ ಲೋಬ್ಗಾದ್ರೆ ಬೇರೆ, ಲೋವರ್ ಲೋಬ್ಗಾದ್ರೆ ಬೇರೆ. ಇದೇನ್ರಿ ಹಿಂಗೆ ಹೇಳ್ತೀರ ಕತೆ ಅಂತ. ದಟ್ ಈಸ್ ವಾಟ್ ಹೋಮಿಯೋಪತಿ ಡಸ್, ಬಿಕಾಸ್ ಮ್ಯಾನ್ ಈಸ್ ಸಚ್. ಎಲ್ಲೂ ಸಾರ್ವಜನಿಕ ಪರಿಪೂರ್ಣ ಉತ್ತರ ಕೇವಲ ಎಡಗೈಗೆ ಬಲಗೈಗೆ ಮೂಗಿಗೆ 32 ನಾಲಿಗೆ ಎಡಗೈಗೆ ಬಲಗೈಗೆ ಇಷ್ಟೊಂದು ಸ್ಪೇರ್ ಪಾರ್ಟ್ಸ್ ಮಾಡಿಕೊಂಡು ನಾವು ನೋಡಕ್ ಆಗಲ್ಲ ಮನುಷ್ಯನನ್ನ. ಕಾರಣ ಇಷ್ಟೇ, ಮನುಷ್ಯ ತಂದೆ ತಾಯಿಯ ಗರ್ಭದಲ್ಲಿ ಮೊದಲನೆಯ ದಿವಸ ನೀವು ನಾವು ಎಲ್ಲ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಗಿದ್ವಿ, ಒಂದೇ ಸಿಂಗಲ್ ಘಟಕ, ಒಂದೇ ಘಟಕವಾಗಿದ್ವಿ. ಒಂದಿದ್ದ 2, 4, 400, 4,000 ಒಂದು 9 ಫೀಟಸ್ ಅಂತ ಆಯ್ತು. ಅಜಿತ್ ಅಂತ ಕರ್ಸ್ಕೋಬೇಕಾದ್ರೆ 20 ಆಯ್ತು. ರುದ್ರೇಶ್ ಅಂತ ಕರ್ಸ್ಕೋಬೇಕಾದ್ರೆ 20 ಆಯ್ತು. ಒಂದ್ ಪರ್ಸನಾಲಿಟಿಗೆ ಇಂತ ಕರಿಬೇಕಾದ್ರೆ 21 ಅಡಲ್ಟ್ ಆಗ್ಬಿಟ್ಟ. ಅವ್ನು ಎಲ್ಲಿಂದ ಬಂದ? ಮನುಷ್ಯ ಒಂದೇ ಜೀವಕೋಶದಿಂದ ವಿಕಸಿತನಾಗಿದ್ದಾನೆ, ಆದ್ದರಿಂದ ಅವನನ್ನ ಒಂದೇ ಘಟಕವನ್ನಾಗಿ ನೋಡಬೇಕು, ಅದು ಆರೋಗ್ಯದಲ್ಲಾಗಲಿ ಕಾಯಿಲೆಯಲ್ಲಾಗಲಿ. ಹಾಗಾಗಿ ಹೋಮಿಯೋಪತಿನಲ್ಲಿ ಒಂದು ಕಾಯಿಲೆಗೆ ಒಂದು ಹೆಸರು ಸೂಚಿಸುವುದು ಅವೈಜ್ಞಾನಿಕ. ಆದರೂ ಒಂದಷ್ಟು ಮೆಡಿಸಿನ್ಗಳ ಹೆಸರು ಯಾಕೆ ಹೇಳಿದೆ ಅಂತೆ, ನಮ್ಮ ಹೋಮಿಯೋಪತಿ ಡಾಕ್ಟರ್ಗಳಿಗೂ ಕೂಡ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಲಿ ಅಂತ. ಸ್ವವೈದ್ಯಕೀಯ, ನನ್ನ ಪ್ರಕಾರ ಯಾವುದೇ ಸಿಸ್ಟಮ್ ಅಲ್ಲಿ ಸ್ವವೈದ್ಯಕೀಯ ಮಾಡ್ಕೊಳ್ಳೋದು ಸರಿ ಅಲ್ಲ ರೀ. ಯಾರು ಬಂದ್ರು ಬರೋವತ್ತಿಗೆ ಒಂದು ಅಜಿತ್ರೋಮೈಸಿನ್ನು, ಒಂದು ಕ್ರೋಸಿನ್ನು, ಒಂದ್ ಚೂರು ಗೂಗಲ್ ಪ್ರಿಯ ಆದ್ರೆ ಅವನು ಅಂತದ್ದು ಬೆಟ್ನೆ ಸಾಲು, 3 ನುಂಗೆ ಬಂದಿದೆ ನನ್ನ ಹತ್ರ. ಸತ್ಯ ಯಾವಾಗ್ಲೂ ಸಾಪೇಕ್ಷವಾಗಿರುತ್ತೆ, ಸತ್ಯದಲ್ಲಿ ಅಬ್ಸಲ್ಯೂಟ್ ಅಂತ ಇಲ್ಲ. ಟ್ರೂತ್ ಈಸ್ ಯುವರ್ ಬಿಲೀಫ್, ಫ್ಯಾಕ್ಟ್ಸ್ ಆರ್ ರಿಯಲ್. ಅದಕ್ಕೆ ಎಲ್ಲ ಗೂಗಲ್ ನವರು ಬಂದ್ಬಿಡ್ತಾರಪ್ಪ ಇವಾಗ, ಯಾರು ಕೇಳು ಗೂಗಲ್, ನೋ ಡೌಟ್ ದಿಸ್ ಈಸ್ ದಿಸ್. ನನಗಿಂತ ಮೊದಲೇ ಹೇಳ್ಬಿಡ್ತಾನು. ಇನ್ಫ್ಯಾಕ್ಟ್ ನನಗೂ ಒಂದು ಅರ್ಧ ನಾಲೆಡ್ಜು ಈ ತರ ಪೇಷಂಟ್ಸ್ ಗೂಗಲ್ ನೋಡ್ಕೊಂಡ್ ಬರೋ. ನಮ್ಮ ಈಗಿನವ್ರು ಇದಾರಲ್ಲ ಕುಟ್ಟವ್ರು, ಯಾರವರು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಅವರಿಂದ ಇಲ್ಲ ಇಲ್ಲ ಏನ್ ಹೇಳ್ತೀರಿ, ತ್ರಿಕಾಲ ಜ್ಞಾನಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ. ಈಗೆಲ್ಲ ನೋಡಿ ನಿಮ್ಮ ಈಗ ನೀವು ನಮ್ನಾರು ಕರ್ಸಿದಿರಿ, ಬಾಕಿ ಚಾನೆಲ್ ನವರು ಆಂಕರ್ ಶುರು ಮಾಡ್ಕೊಂತಾನೆ ದಿಸ್ ವೈರಸ್, ಅವನು ಗೂಗಲ್ ತೆಗ್ಬಿಡ್ತಾನೆ. ಅದಕ್ಕೆ ಯಾವ್ದಕ್ಕೆ ಡಾಕ್ಟ್ರೆ ಬೇಡ ಹೋಗತ್ಲಾಗಿ. ಕರೆಕ್ಟ್, ಖಂಡಿತವಾಗ್ಲೂ ಡಾಕ್ಟರ್ ರುದ್ರೇಶ್ ಅವ್ರು ಹೇಳ್ತಾರೋದು ತುಂಬಾ ವ್ಯಾಲಿಡ್ ಪಾಯಿಂಟ್. ಮತ್ತೆ ಅವ್ರ ಮೆಡಿಸನ್ ಕೂಡ ಇಮ್ಯುನಿಟಿಗೆ ಹೇಳಿದ್ದು ನನಗೆ ಸ್ವತಃ ವರ್ಕ್ ಆಗಿದೆ. ಯಾಕೆ ಅಂತಂದ್ರೆ ದೇ ಡೋಂಟ್ ಬಿಲೀವ್ ಇನ್ ಲಾ ಆಫ್ ಸಿಮಿಲಾರಿಟೀಸ್. ಬೇರೆ ಬೇರೆ ಒಂದು ಕಾಯಿಲೆಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಕಾಯಿಲೆ ಬೇರೆ ಬೇರೆ ಮೆಡಿಸನ್ಸ್ ಇರುತ್ತೆ. ಮತ್ತು ಒಂದು ಇಮ್ಯುನಿಟಿಗೋಸ್ಕರ ಏನು ಅಂತಂದ್ರೆ ಒಂದು ಕೋರ್ಸು ತಗೊಂಡಾಗ ಅದು ಇಮ್ಯುನಿಟಿ ಪ್ರತಿಯೊಬ್ಬರಿಗೂ ಬಿಲ್ಡ್ ಅಪ್ ಆಗುತ್ತೆ.
ದಯಮಾಡಿ ನೀವು ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ನಿಮ್ಮ ಟ್ರೀಟ್ಮೆಂಟ್ ಗಳನ್ನ ತಗೋಬೇಡಿ, ಪ್ರಿಸ್ಕ್ರಿಪ್ಷನ್ಸ್ ಗಳನ್ನ ತಗೋಬೇಡಿ. ಅದಕ್ಕೋಸ್ಕರ ಇವತ್ತು ಅನುಭವಿ ಒಂದು ತಂತ್ರಜ್ಞರು ಡಾಕ್ಟರ್ಗಳು ಅದ್ಭುತವಾದ ಪ್ರಾಕ್ಟೀಸ್ ಮಾಡಿರೋಂಥ ಒಂದು ದಶಕಗಳ ಪ್ರಾಕ್ಟೀಸ್ ಮಾಡಿರೋಂಥ ಡಾಕ್ಟರ್ ರುದ್ರೇಶ್ ಇದ್ದಾರೆ ಮತ್ತು ಡಾಕ್ಟರ್ ಕರುಣೇಶ್ ಇದ್ದಾರೆ. ಅವರು ದೇ ಆರ್ ಅವೈಲಬಲ್ ಫಾರ್ ಯು 24/7. ಡಾಕ್ಟರ್ಸ್ಗಳ ಹತ್ರ ಹೋಗಿ ಪ್ರಾಕ್ಟೀಸ್ ಮಾಡಿರೋಂಥ ಅನುಭವಿ ಡಾಕ್ಟರ್ಸ್ಗಳ ಹತ್ರ ಹೋಗಿ ಇವತ್ತು ಮೆಡಿಸಿನ್ಸ್ಗಳು ತಗೊಳ್ಳಿ, ಗೂಗಲ್ನಲ್ಲಿ ನೀವು ದಯಮಾಡಿ ತಗೋಬೇಡಿ ಅಂತ ಹೇಳ್ತಾ ಇವತ್ತು ಡಾಕ್ಟರ್ ಕರುಣೇಶ್ ಅವ್ರಿಗೆ ಕೇಳಬೇಕು. ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಸ್ವತಃ ನಮ್ಮ ಕಚೇರಿಯಲ್ಲಿ ವ್ಯಾಕ್ಸಿನ್ ತಗೊಳ್ಳಿ ಅಂತಂದ್ರೆ ಹೆದರ್ತಾ ಇದ್ದಾರೆ. ಅಫ್ಕೋರ್ಸ್ ವ್ಯಾಕ್ಸಿನ್ಗಳು ಲಭ್ಯ ಇಲ್ಲ, ಈಗ ಸಿಗ್ತಾ ಇಲ್ಲ, ಔಟ್ ಆಫ್ ಸ್ಟಾಕ್ ಆಗಿದೆ, ತಗೊಳ್ಳಿ ಅಂತ ಹೇಳಿದಾಗ 40 ವರ್ಷದ ಆಗಿದ ನಂತರದವರು ತುಂಬಾ ಹೆದರ್ತಾ ಇದ್ರು. ಅವ್ರಿಗೆ ಸ್ಟ್ರೋಕ್ ಆಗ್ಬೋದು, ಇಲ್ಲ ಬ್ಯಾಕ್ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸ್ವತಃ ನನ್ನ ಸ್ನೇಹಿತರ ಒಬ್ರು ತಾಯಿ ಅವ್ರು ವ್ಯಾಕ್ಸಿನ್ ತಗೊಂಡಿದ್ದು, ಇದು ತಗೊಂಡಿದ್ದಕ್ಕೆ ಅಂತ ಹೇಳ್ತಾ ಇಲ್ಲ, ಮತ್ತೆ ಅವ್ರು ಕರೆಕ್ಟಿಂಗ್ ಇಟ್ ತಗೊಂಡು 3ನೇ ದಿನಕ್ಕೆ 4ನೇ ದಿನಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಮತ್ತು ಹಾರ್ಟ್ ಅಟ್ಯಾಕ್ ಆದ ನಂತರ ಅವ್ರಿಗೆ ಡಯಾಬಿಟೀಸ್ ಮತ್ತು ಕೋವಿಡ್ ಬಂತು. ವ್ಯಾಕ್ಸಿನ್ ತಗೊಂಡ ನಂತರ ಕೊರೋನಾ ಬಂತು. ಸೊ ಈ ತರ ಒಂದು ವಾಟ್ ಯು ಕಾಲ್ ಎಕ್ಸಾಂಪಲ್ಸ್ ಉದಾಹರಣೆಗಳಿದ್ದಾಗ ಇದು ವ್ಯಾಕ್ಸಿನ್ ತಗೋಬಹುದಾ? ಯಾಕೆಂತಂದ್ರೆ ನಾನು ಸ್ವತಃ ತಗೊಂಡಿದ್ದೀನಿ ಮತ್ತು ತಗೋಬೇಕು ಇವತ್ತು ಒಂದು ಈ ಕಾರಣದಿಂದ. ಅಫ್ಕೋರ್ಸ್ ರುದ್ರೇಶ್ ಅವರು, ಡಾಕ್ಟರ್ ರುದ್ರೇಶ್ ಅವರು ಮೆಡಿಸನ್ಸ್ ಕೊಡ್ತಾರೆ ಅಂತ ಹೇಳಿದ್ರು ಒಂದು ಇಮ್ಯುನಿಟಿಗೆ, ಬಟ್ ಆದ್ರೆ ವ್ಯಾಕ್ಸಿನ್ ತಗೊಳ್ಳೋರು ನಾನು ಹೇಳೋದಂದ್ರೆ ತಗೊಳ್ಳಿ ಅಂತ. ನೀವೇನ್ ಹೇಳ್ತೀರಾ, ಈ ತರ ಒಂದು ಸೈಡ್ ಎಫೆಕ್ಟ್ಸ್ ಇದೆಯಾ? ಒಂದು ಧೈರ್ಯ ತುಂಬೋದಕ್ಕೆ ನಮ್ಮ ಒಂದು ಇವತ್ತಿನ ಒಂದು ಜಾಣಿಯರಿಗೆ, ಇವತ್ತೇನೋ ಹೊಸದಾಗಿ ಇವತ್ತು ನನ್ನ ಪೇಪರಲ್ಲಿ ನಮ್ಮ ಮೀಡಿಯಾಗಳನ್ನ ಓದ್ದೆ, ಬ್ಲ್ಯಾಕ್ ಫಂಗಸ್ ಅಂತ. ಬ್ಲ್ಯಾಕ್ ಫಂಗಸ್ ಶುರು ಆಗ್ತಾ ಇದೆ ಕೊರೋನಾ ಬಂದ್ಬಿಟ್ಟು, ಅದರಿಂದ ನಿಮಗೆ ಬ್ಲೈಂಡ್ನೆಸ್ ಶುರು ಆಗ್ತಾ ಇದೆ. ಇವತ್ತಿನ ಒಂದು ಮ್ಯೂಟೇಟೆಡ್ ವೈರಸ್ ಇಂದ ಬ್ಲ್ಯಾಕ್ ಫಂಗಸ್ ಬಂದು ಅದು ಬ್ಲೈಂಡ್ನೆಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು, ಮತ್ತು ವ್ಯಾಕ್ಸಿನ್ ತಗೊಂಡ್ರೆ ಅನಾಹುತಗಳು ಆಗುತ್ತಾ ಅಥವಾ ಇಸ್ ಇಟ್ ಸೇಫ್? ಈ ತರ ಒಂದು ಸುದ್ದಿಗಳು ಹಬ್ತಾ ಇರೋದ್ರಿಂದ ಯು ಆರ್ ಪರ್ಸನ್ ಟು ಬಿ ಕರೆಕ್ಟೆಡ್ ದಟ್. ವ್ಯಾಕ್ಸಿನ್ಸ್ಗೆ ಏನ್ ಅಂತ ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಮೈನರ್ ಸೈಡ್ ಎಫೆಕ್ಟ್ಸ್ ಅಷ್ಟೇ. ಫೀವರ್, ಬಾಡಿ ಏಕು, ಹೆಡ್ ಏಕು, ಕೆಲವ್ರಿಗೆ ಯಾರಿಗೋ ಇಚ್ಚಿಂಗು, ಇಲ್ಲ ಸ್ಕಿನ್ ರಿಯಾಕ್ಷನ್ ರೇರ್ಲಿ. ಮೈನ್ ಕಾಮನ್ ಸೈಡ್ ಎಫೆಕ್ಟ್ಸ್ ನಾವು ನೋಡಿರೋದು ಫೀವರು, ಬಾಡಿ ಏಕು, ಹೆಡ್ ಏಕು ಇದೆ. ಓಕೆ, ಬಟ್ ಇದೆಲ್ಲ ಒಂದು 3-5 ಡೇಸ್ ಅಲ್ಲಿ ಹೋಗ್ಬಿಡುತ್ತೆ. ಬಟ್ ಈಗ ನೀವು ಹೇಳಿದ್ದು ಈ ಹಾರ್ಟ್ ಅಟ್ಯಾಕ್ ಆಯಿತು, ಸ್ಟ್ರೋಕ್ ಆಯಿತು, ತುಂಬ ರೇರು. ಅದು ಈ ಕೋವಿಶೀಲ್ಡ್ಗೆ ಕೆಲವು ಕಂಟ್ರಿನಲ್ಲಿ ಸ್ಟಡೀಸ್ ಬಂತು, ಯುರೋಪಲ್ಲಿ, ಡೆನ್ಮಾರ್ಕಲ್ಲಿ, ಅಲ್ಲೆಲ್ಲ 10 ಲಕ್ಷ ಜನಕ್ಕೆ ವ್ಯಾಕ್ಸಿನ್ ಕೊಟ್ಟಾಗ ಕೋವಿಶೀಲ್ಡು, 15 ಜನಕ್ಕೆ ಬ್ರೈನಲ್ಲಿ ಕ್ಲಾಟಿಂಗ್ ಪ್ರಾಬ್ಲಮ್ ಆಗಿದೆ ಅಂತ. ಸೆರಿಬ್ರಲ್ ವೀನಸ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಅಂದರೆ ಬ್ರೈನ್ ಒಳಗೆ ವೈನ್ಸ್ ಇರುತ್ತೆ, ಆ ವೈನ್ಸ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ. ಎಷ್ಟು ಜನಕ್ಕೆ? 10 ಲಕ್ಷ ಜನಕ್ಕೆ ವ್ಯಾಕ್ಸಿನ್ ಕೊಟ್ಟಿರೋರಿಗೆ ಸ್ಟಡಿ ಮಾಡಿದಾಗ 15 ಜನಕ್ಕೆ ಆಗಿದೆ ಅಂತ. ಸೊ 10 ಲಕ್ಷ ಮಾಮೂಲಿ ಜನಕ್ಕೆ ತಗೊಂಡ್ರು 15 ಜನಕ್ಕೆ ಆಗಿರಲ್ವಾ ಸೆರಿಬ್ರಲ್ ವೀನಸ್ ಥ್ರಾಂಬೋಸಿಸ್? ಹಾಗೆ ಆಗುತ್ತೆ, ರೇರ್ ಡಿಸೀಸ್ ಅದು. ಬಟ್ ಇವಾಗ ಏನಂದ್ರೆ, ಯುರೋಪಲ್ಲಿ ನಮ್ಮ ದೇಶದಲ್ಲಿ ಡೇಟಾ ಮೇಂಟೆನೆನ್ಸ್ ಅಷ್ಟಿಲ್ಲ. ಇವಾಗ ಯಾವ ಕಾಯಿಲೆಗೆ ಎಷ್ಟು ಜನಕ್ಕೆ ಎಷ್ಟು ಕೊಟ್ವಿ, ಅದರಿಂದ ಏನಾಯ್ತು, ಒಳ್ಳೆ ಗುಡ್ ಎಫೆಕ್ಟ್ ಏನಾಯ್ತು ಸೈಡ್. ಬಟ್ ಅಲ್ಲೆಲ್ಲ ಯುರೋಪಲ್ಲೆಲ್ಲ, ಅಮೆರಿಕಾದಲ್ಲಿ, ಯುರೋಪಲ್ಲಿ ಡೇಟಾ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅವ್ರು ಸ್ಟಡಿ ಮಾಡಿ ಆ ತರ ಹೇಳಿದ್ರು. ಆಮೇಲೆ ಮತ್ತೆ WHO ಕ್ಲಾರಿಫಿಕೇಶನ್ ಕೊಡ್ತು, ಆಸ್ಟ್ರಾಜೆನಿಕಾ ಕಂಪನಿನೂ ಕ್ಲಾರಿಫಿಕೇಶನ್ ಕೊಡ್ತು, ಯುರೋಪಿಯನ್ ಮೆಡಿಕಲ್ ಏಜೆನ್ಸಿ ಅಂತ ಇದೆ ಇದರ ಒಂದು ಅಧಿಕೃತ ಸಂಸ್ಥೆ ಮೆಡಿಸಿನ್ ಬಗ್ಗೆ ಯುರೋಪ್ ಅಲ್ಲಿ ಹೇಳೋದಕ್ಕೆ. ಯುರೋಪಿಯನ್ ಮೆಡಿಕಲ್ ಏಜೆನ್ಸಿ ಸಹ ಪೂರ್ತಿ ಇದು ಕೊಡ್ತು, ಏನೂ ತೊಂದರೆ ಇಲ್ಲ, ಕೋವಿಶೀಲ್ಡ್ ಇಂದ ನೀವು ಕೊಡಬಹುದು, 10 ಲಕ್ಷ ಜನಕ್ಕೆ 15 ಜನಕ್ಕೆ ಬ್ಲಡ್ ಕ್ಲಾಟಿಂಗ್ ಆಗಿದೆ ಬ್ರೈನಲ್ಲಿ, ಸೆರಿಬ್ರಲ್ ವೀನಸ್ ಥ್ರಾಂಬೋಸಿಸ್. ಸೊ ಇದೇನು ತೊಂದರೆ ಇಲ್ಲ ಅಂತ. ಇನ್ನ ಈಗ ಒಂದು 75 ವರ್ಷದವ್ರಿಗೋ 70 ವರ್ಷದವ್ರಿಗೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಹಾರ್ಟ್ ಅಟ್ಯಾಕ್ ಆಯ್ತು ನೆಕ್ಸ್ಟ್ ಡೇ ಅಂದ್ರೆ, ಇದು ವ್ಯಾಕ್ಸಿನ್ ಇಂದ ಎಷ್ಟಾಯ್ತು, ಇಲ್ಲ ಕಾಕತಾಳೀಯ ಎಷ್ಟಾಯ್ತು ಅಂತ. 75 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತಲ್ವಾ ಎಷ್ಟೋ ಜನಕ್ಕೆ? ವ್ಯಾಕ್ಸಿನ್ ತಗೊಂಡಿಲ್ದಿರೋರ್ಗೂ ದಿನ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ? ಸೊ ವ್ಯಾಕ್ಸಿನ್ ಇಂದ ಹಾರ್ಟ್ ಅಟ್ಯಾಕ್ ಆಯ್ತಾ, ಇಲ್ಲ ಇದು ಕಾಕತಾಳೀಯನ, ಅವ್ರಿಗೆ ಪ್ರಾಬ್ಲಮ್ ಇತ್ತು, ಡಯಾಬಿಟೀಸ್ ಇತ್ತು, ಅವ್ರಿಗೆ ಬ್ಲಡ್ ಕ್ಲಾಟಿಂಗ್ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು, ಅವ್ರು ಇನ್ನೇನು ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಗ್ರೂಪ್ ಅಲ್ಲಿ ಇದ್ರು, ಸಪೋಸ್ ಆ ವ್ಯಾಕ್ಸಿನ್ ತಗೊಂಡಿದ್ದಕ್ಕೆ ಇದಕ್ಕೂ ಅದಕ್ಕೂ ಕನೆಕ್ಷನ್ ಮಾಡ್ತಿದೀವಿ ಕಾಕತಾಳೀಯ ಅಂತ. ಸೊ ಆ ತರನ ಇದು ಈ ತರನ ಅಂತ ನೋಡ್ಬೇಕು. ಒಂದೊಂದು ಇಂಡಿವಿಜುವಲ್ ಕೇಸ್ ಅಂದ್ರೆ ಇನ್ನ ಇದು ಮಾಡಿ ಸ್ಟಡಿ ಮಾಡಿ ನೋಡ್ಬೇಕು. ಬಟ್ ಇಷ್ಟು ವ್ಯಾಕ್ಸಿನ್ ಕೊಟ್ಟಿರೋದ್ರಿಂದ ಯಾವುದು ಅಂತ ರಿಪೋರ್ಟೆಡ್ ಇದಿಲ್ಲ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಸಹ ವ್ಯಾಕ್ಸಿನ್ ತಗೊಂಡಿರೋರ್ದೆಲ್ಲ ಸ್ಟಡಿ ಮಾಡಿ ಅನಾಲಿಸಿಸ್ ಮಾಡಿ ಈ ಎರಡೂ ವ್ಯಾಕ್ಸಿನ್ಸ್ ಸೇಫ್ ಇದೆ, ಮೇಜರ್ ಸೈಡ್ ಎಫೆಕ್ಟ್ಸ್ ಏನಿಲ್ಲ, ಎಲ್ಲರೂ ತಗೊಳ್ಳಿ ಅಂತ ಹೇಳಿದ್ದಾರೆ. ಇದು ಒಂದು ಫಸ್ಟ್ ಕ್ವಶನ್.
ಎರಡನೇ ಕ್ವಶನ್ ರುದ್ರೇಶ್ ಸರ್ ಒಂದು ಪಾಯಿಂಟ್ ಹೇಳಿದ್ರು, ಕೋವಿಡ್ 19 ಕಂಡಿರೋ ವ್ಯಾಕ್ಸಿನ್ ಕೋವಿಡ್ 21 ವರ್ಕ್ ಆಗುತ್ತಾ ಅಂತ. ಇದು ಒಂದು ಒಳ್ಳೆ ವ್ಯಾಲಿಡ್ ಪಾಯಿಂಟ್. ಒಂದು ಪಾರ್ಷಿಯಲಿ ಆಗ್ತಾ ಇದೆ ಕೋವಿಡ್ 21 ಅಲ್ಲಿ ಎಲ್ಲನೂ ಈ ಮ್ಯೂಟೇಷನ್ ಆಗಿರೋ ರೂಪಾಂತರಿ ಆಗಿರೋ ವೈರಸ್ಸೇ ಬಂದಿದೆಯಾ, ಇಲ್ಲ ಮೊದಲಿನ ವೈರಸ್ ಇದೆಯಾ, ಎಷ್ಟು ಜನಕ್ಕೆ ಅದಿದೆ ಎಷ್ಟು ಜನಕ್ಕೆ ಇದಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅವೆಲ್ಲ ಒಂದೇ ಗ್ರೂಪ್ ಇರೋದ್ರಿಂದ ಟು ಸಮ್ ಎಕ್ಸ್ಟೆಂಟ್ ವರ್ಕ್ ಆಗ್ತಾ ಇದೆ, ಬಟ್ ತುಂಬಾ ಮ್ಯೂಟೇಷನ್ ಆಗಿರೋದಕ್ಕೆ ವರ್ಕ್ ಆಗ್ದಂಗು ಇರಬಹುದು ವ್ಯಾಕ್ಸಿನ್ ಒಪ್ಕೊಂತೀವಿ. ಬಟ್ ಕೋವ್ಯಾಕ್ಸಿನ್ ಅವರು ಆಗ್ಲೇ ಇದನ್ನ ರಿಸರ್ಚ್ ಮಾಡ್ತಿದ್ದಾರೆ, ಇನ್ನೊಂದು 3 ಮಂತ್ಸ್ ಅಲ್ಲಿ ಅವರು ಹೊಸ ವ್ಯಾಕ್ಸಿನ್ ತರ್ತಾರೆ ಮ್ಯೂಟೇಷನ್ ಆಗಿರೋ ಸ್ಟ್ರೈನ್ಸ್ಗೂ. ಈಗ ಮ್ಯೂಟೇಷನ್ ಅಲ್ಲಿ ಬೇರೆ ಬೇರೆ ಸ್ಟ್ರೈನ್ಸ್ ಇದೆ, ಯು ಕೆ ವೇರಿಯಂಟ್ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಬಂದಿರೋ ವೇರಿಯಂಟ್ ಮ್ಯೂಟೇಷನ್ ಆಗಿ, ಸೌತ್ ಆಫ್ರಿಕಾ ವೇರಿಯಂಟ್ ಇದು ಸೌತ್ ಆಫ್ರಿಕಾದಲ್ಲಿ ಕಂಡಿಡ್ದಿರೋದು, ಹಂಗೆ ಈಗ ಬ್ರೆಜಿಲಿಯನ್ ವೇರಿಯಂಟ್, ಈಗ ಇಂಡಿಯನ್ ವೇರಿಯಂಟ್, ಮೊನ್ನೆ ಹೊಸದಾಗಿ AP ವೇರಿಯಂಟ್ ಆಂಧ್ರ ಪ್ರದೇಶ್ ವೇರಿಯಂಟು 15 times ಮೋರ್ ಸ್ಟ್ರಾಂಗರ್, ಇದು ತುಂಬಾ ಡಿಸೀಸ್ ಬರುತ್ತೆ, ಕರ್ನೂಲ್ ಅಲ್ಲಿ ತುಂಬಾ ಜನ ಸತ್ತೋಗಿದ್ದಾರೆ ಈ ವೇರಿಯಂಟ್ ಬಂದಿರೋರು ಅಂತ. ಸೊ ಈ ತರ ಡಿಫ್ರೆಂಟ್ ವೇರಿಯಂಟ್ಸ್ ಇದೆ. ಸೊ ಇಂಥ ವೇರಿಯಂಟ್ಸ್ಗು ಆಗೋ ತರ ಈಗ ಕೋವ್ಯಾಕ್ಸಿನ್ ಅವರು ಮಾಡ್ತಾ ಇದ್ದಾರೆ. ಈ ವೇರಿಯಂಟ್ಸ್ಗೂ ತುಂಬಾ ಯೂಸ್ಫುಲ್ ಇರೋದು ಫೈಜರ್ ವ್ಯಾಕ್ಸಿನ್. ಫೈಜರ್ ವ್ಯಾಕ್ಸಿನ್ಗೆ ವೇರಿಯಂಟ್ಸ್ಗು ಮ್ಯೂಟೇಷನ್ ಆಗಿರೋ ವೈರಸ್ಗು ಎಫೆಕ್ಟ್ ಚೆನ್ನಾಗಿ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ. ಈಗ ನೋಡಿ US ಅಲ್ಲಿ ದಿನಕ್ಕೆ ಒಂದು 3 ತಿಂಗಳು 4 ತಿಂಗಳಿಂದೆ US ಅಲ್ಲಿ ಯುರೋಪ್ ಅಲ್ಲೆಲ್ಲ ದಿನಕ್ಕೆ 3 ಲಕ್ಷ 4 ಲಕ್ಷ ಜನಕ್ಕೆ ಬರ್ತಿತ್ತು. ಅಲ್ಲಿ ಸಿಕ್ಕಾಬಿಟ್ಟೆ ವ್ಯಾಕ್ಸಿನೇಷನ್ ಕೊಟ್ಟಮೇಲೆ ಈಗ ಫುಲ್ ಕಡಿಮೆ ಆಗಿದೆ. ಈಗ ದಿನಕ್ಕೆ 20,000-30,000 ಇದೆ ಒಂದ್ ದಿನಕ್ಕೆ ಕರೋನಾ ಕೇಸ್. ನಮ್ಮ ಹತ್ರ ಇವಾಗ 4 ಲಕ್ಷ ಆಗ್ಬಿಟ್ಟಿದೆ, 3.5 ಲಕ್ಷ 4 ಲಕ್ಷ ನಮ್ಮ ಹತ್ರ ಆಗಿದೆ ಇಂಡಿಯಾದಲ್ಲಿ. ಸೊ ಫೈಜರ್ ವ್ಯಾಕ್ಸಿನ್ ಅಲ್ಲಿ ಈ ವೇರಿಯಂಟ್ಸ್ಗೂ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಸ್ಟಡೀಸ್ ತೋರಿಸಿದೆ. ಇದು ರುದ್ರೇಶ್ ಸರ್ ಕೇಳಿದಕ್ಕೆ. ಈಗ ನಿಮ್ದು ಇನ್ನೊಂದು ಕ್ವಶನ್ ಬ್ಲ್ಯಾಕ್ ಫಂಗಸ್ ಅಂತ. ಬ್ಲ್ಯಾಕ್ ಫಂಗಸ್ ಅಂದ್ರೆ ರೈನೋ ಸೆರಿಬ್ರಲ್ ಮ್ಯೂಕಾರ್ ಮೈಕೋಸಿಸ್ ಅಂತ. ಮ್ಯೂಕಾರ್ ಅನ್ನೋದು ಇದ್ರ ಈ ಫಂಗಸ್ ಹೆಸರು, ಮೈಕೋ ಅಂದ್ರೆ ಫಂಗಸ್ ನಮ್ಮ ಗ್ರೀಕ್ ಅಲ್ಲಿ. ಸೊ ಮ್ಯೂಕಾರ್ ಮೈಕೋಸಿಸ್ ಅಂದ್ರೆ ಫಂಗಸ್ ಡಿಸೀಸ್ ಅಂತ. ಮ್ಯೂಕಾರ್ ಅನ್ನೋ ಫಂಗಸ್ ಡಿಸೀಸ್, ರೈನೋ ಅಂದ್ರೆ ಮೂಗು, ಸೆರಿಬ್ರಮ್ ಅಂದ್ರೆ ಬ್ರೈನ್. ಸೊ ಇದು ಮೂಗಲ್ ಸ್ಟಾರ್ಟ್ ಆಗಿ ಬ್ರೈನ್ ಹೋಗುತ್ತೆ, ಅದಕ್ಕೆ ಇದನ್ನ ರೈನೋ ಸೆರಿಬ್ರಲ್ ಮ್ಯೂಕಾರ್ ಮೈಕೋಸಿಸ್ ಅಂತೀವಿ. ಇದು ಕರೋನಾದಿಂದ ಬರ್ತಾ ಇಲ್ಲ, ಕರೋನಾಗೆ ಕೊಡ್ತಿರೋ ಈ ಸ್ಟೀರಾಯ್ಡ್ ಟ್ರೀಟ್ಮೆಂಟು ತಗೊಂಡಾಗ, ಡಯಾಬಿಟೀಸ್ ಇರೋರಿಗೆ ಸ್ಟೀರಾಯ್ಡ್ಸ್ ಕೊಟ್ಟಾಗ ಶುಗರ್ ಲೆವೆಲ್ ಜಾಸ್ತಿ ಆಗಿ ಅವರು ಕರೆಕ್ಟಾಗಿ ಇನ್ಸುಲಿನ್ ತಗೊಳ್ದಿದ್ರೆ, ಅವರು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ದಂಗೆ ದಿನಕ್ಕೆ ಗ್ಲೂಕೋಮೀಟರ್ ತಗೊಂಡು ದಿನಕ್ಕೆ 3 ಸರಿ ಶುಗರ್ ಚೆಕ್ ಮಾಡ್ಕೋಬೇಕು, ಬಿಫೋರ್ ಬ್ರೇಕ್ಫಾಸ್ಟ್, ಬಿಫೋರ್ ಲಂಚ್, ಬಿಫೋರ್ ಡಿನ್ನರು, ಅದಕ್ಕೆ ಸರಿಯಾಗಿ ಇನ್ಸುಲಿನ್ ಡೋಸ್ ಅಡ್ಜಸ್ಟ್ ಮಾಡ್ಕೋಬೇಕು. ಫಸ್ಟ್ 5 ಡೇಸು ಹೈ ಡೋಸ್ ಆಫ್ ಸ್ಟೀರಾಯ್ಡ್ ಕೊಡ್ತೀವಿ, ನೆಕ್ಸ್ಟ್ 5 ಡೇಸ್ ಮತ್ತೆ ಡೋಸ್ ಕಡಿಮೆ ಮಾಡ್ತೀವಿ, ಮತ್ತೆ ಕಡಿಮೆ ಮಾಡ್ತೀವಿ. ಸೊ 3-4 ವೀಕ್ಸ್ ಕೊಡ್ತೀವಿ ಸ್ಟೀರಾಯ್ಡ್ಸ್ನ, ಟೇಪರಿಂಗ್ ಡೋಸ್ ಅಂತ ಹೇಳ್ತೀವಿ, ಕಡಿಮೆ ಮಾಡ್ಕೊಂಡು ಬರ್ತೀವಿ. ಕೆಲವು ಹಾಸ್ಪಿಟ್ಲಲ್ಲಿರೋವಾಗ 40 mg 2 times ಸಾಲ್ಯೂಮೆಡ್ರಾಲ್ ಕೊಡ್ತೀವಿ, ಮನೆಗೆ ಬಂದ್ಮೇಲೆ 16 mg 2 times ಕೊಡ್ತೀವಿ, 8 mg 2 times ಕೊಡ್ತೀವಿ, 4 mg ಒನ್ಸ್ ಕೊಟ್ಟು ಸ್ಟಾಪ್ ಮಾಡ್ತೀವಿ. ಸೊ ಈ ಪ್ರಾಸೆಸ್ಸಲ್ಲಿರೋವಾಗ ಶುಗರ್ ಲೆವೆಲ್ಸ್ ಎಷ್ಟಿದೆ, ಖಾಲಿ ಹೊಟ್ಟೆನಲ್ಲಿ 120 ಅಬ್ಬಬ್ಬ ಅಂದ್ರೆ 140 ಇಟ್ಕೋಬೇಕು. ತಿಂದ ಮೇಲೆ ಟಿಫನ್ ಆದ್ಮೇಲೆ ಇಲ್ಲ ಊಟ ಆದ್ಮೇಲೆ 200 ಒಳಗೆ ಇಟ್ಕೋಬೇಕು, 300, 350, 400 ಬಂದ್ಬಿಡುತ್ತೆ ಸ್ಟೀರಾಯ್ಡ್ ಕೊಟ್ಟಾಗ. ಆವಾಗ ಕರೆಕ್ಟಾಗಿ ಇನ್ಸುಲಿನ್ ತಗೊಳ್ದಿದ್ರೆ ಅದರಿಂದ ಇದಾಗುತ್ತೆ. ಸೊ ಯಾವಾಗ ಇಮ್ಯುನಿಟಿ ಕಡಿಮೆ ಆಗುತ್ತೋ ಯಾವಾಗ ಈ ಫಂಗಲ್ ಡಿಸೀಸ್ ಬರುತ್ತೆ. ಸೊ ಅದಕ್ಕೆ ಸ್ಟೀರಾಯ್ಡ್ ಹೆಂಗೆ ಅಂದ್ರೆ ಒಂದ್ ಚಾಕು ಇದ್ದಂಗೆ. ಈಗ ಈಗ ಚಾಕು ತಗೊಂಡು ಮನೆಯಲ್ಲಿ ಕಿಚನ್ ಅಲ್ಲಿ ತರಕಾರಿ ಕಟ್ ಮಾಡಿದ್ರೆ ತುಂಬಾ ಯೂಸ್ಫುಲ್. ಚಾಕು ತಗೊಂಡು ಸರ್ಜನ್ ಆಪರೇಷನ್ ಮಾಡಿ, ಅಪೆಂಡಿಕ್ಸ್ ಆಪರೇಷನ್ ಮಾಡಿ ಪೇಷಂಟ್ ಪ್ರಾಣ ಉಳಿಸಿದ್ರೆ ತುಂಬಾ ಒಳ್ಳೇದು. ಒಬ್ಬ ಯಾವನೋ ದರೋಡೆಕೋರ ಇಲ್ಲ ಒಬ್ಬ ಇವನು ತಗೊಂಡು ಒಬ್ರಿಗೆ ಚೆನ್ನಾಗಿ ತಿವಿದ್ ಬಿಟ್ಟು ಸಾಯಿಸಿದ್ರೆ ತುಂಬಾ ಕೆಟ್ಟದ್ದು. ಸೊ ಚಾಕು ಕೆಟ್ಟದ್ದ, ಚಾಕು ಯೂಸ್ ಮಾಡೋ ಸಿಚುಯೇಷನ್, ಯೂಸ್ ಮಾಡೋ ವ್ಯಕ್ತಿ ಕೆಟ್ಟವನ? ಚಾಕು ಕೆಟ್ಟದ್ದಲ್ಲ, ಯಾವ ಸಿಚುಯೇಷನ್ ಅಲ್ಲಿ ಯೂಸ್ ಮಾಡ್ತೀರಾ, ಯಾರು ಯೂಸ್ ಮಾಡ್ತೀರಾ, ಎಷ್ಟು ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಸೊ ಸ್ಟೀರಾಯ್ಡ್ನು ಅಷ್ಟೇ, ಸುಮ್ಮನೆ ಯದ್ವಾ ತದ್ವಾ ಜಾಸ್ತಿ ಡೋಸ್ ಕೊಟ್ಬಿಟ್ಟು ಶುಗರ್ ಕಂಟ್ರೋಲ್ ಮಾಡ್ದಂಗೆ, ಪೇಷಂಟ್ಗೆ ಎಜುಕೇಷನ್ ಕೊಡ್ದಂಗೆ, ದಿನಕ್ಕೆ 3 ಸರಿ ಚೆಕ್ ಮಾಡಿ ಇನ್ಸುಲಿನ್ ತಗೊಳ್ಳಿ ಇದೆಲ್ಲ ಹೇಳ್ದಿದ್ರೆ ಶುಗರ್ ಜಾಸ್ತಿ ಇದ್ರೆ ಆವಾಗ ಫಂಗಲ್ ಇನ್ಫೆಕ್ಷನ್ ಬರುತ್ತೆ, ಮತ್ತೆ ಕರೋನಾದಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಅದರಿಂದನೂ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ ಬರಬಹುದು ಕರೋನಾ ಬಂದಿರೋರಿಗೆ. ಸೊ ಆದ್ರಿಂದ ಈ ಮ್ಯೂಕಾರ್ ಮೈಕೋಸಿಸ್ ಅಂದ್ರೆ ಪ್ರತಿಯೊಬ್ರು ಇದ್ರ ಬಗ್ಗೆ ಗಮನ ಇಟ್ಟಿರ್ಬೇಕು, ಎಸ್ಪೆಷಲಿ ಡಾಕ್ಟರ್ಸ್ ಇದ್ರ ಬಗ್ಗೆ ಥಿಂಕ್ ಮಾಡಿ, ಶುಗರ್ಸ್ ಜಾಸ್ತಿ ರೈಸ್ ಆಗ್ದಂಗೆ ಸ್ಟೀರಾಯ್ಡ್ ಕೊಡೋವಾಗ ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು, ಪೇಷಂಟ್ ಸ್ವಲ್ಪ ಇಂಪ್ರೂವ್ ಆದ ತಕ್ಷಣ ಸ್ಟೀರಾಯ್ಡ್ ಡೋಸ್ ಕಡಿಮೆ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ಸೊ 3 ಡೇಸ್ ರೆಜಿಮನ್ ಇದೆ, 5 ಡೇಸ್ ರೆಜಿಮನ್ ಇದೆ,
ಸಪೋಸ್ 40 milligram 2 times ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರೋವಾಗ ಕೊಡ್ತೀವಿ. ಡಿಸ್ಚಾರ್ಜ್ ಆದ ತಕ್ಷಣ 16 milligram 2 times 3 days, 8 milligram 2 times 3 days ಕೊಟ್ಬಿಟ್ಟು ಬೇಗ ಕಡಿಮೆ ಮಾಡಿಬಿಟ್ಟು ಇದನ್ನೆಲ್ಲ ಮಾಡಿದ್ರೆ ಮ್ಯೂಕಾರ್ಮೈಕೋಸಿಸ್ ಬರಲ್ಲ. ಇದರ ಬಗ್ಗೆ ENT ಅವರು ಇದನ್ನ ತುಂಬಾ ಇವಾಗ ವಾಟ್ಸಪ್ ಅಲ್ಲಿ ಎಲ್ಲ ಕಳಿಸ್ತಿದ್ದಾರೆ ನಮ್ಮ ಡಾಕ್ಟರ್ಸ್ ಗ್ರೂಪ್ ಅಲ್ಲಿ. ಪ್ಲೀಸ್ ಬಿ ಅವೇರ್, ವಿ ಆರ್ ಸೀಯಿಂಗ್ ಲಾಟ್ ಆಫ್ ಮ್ಯೂಕಾರ್ಮೈಕೋಸಿಸ್ ಪೇಷಂಟ್ಸ್. ಆದ್ರಿಂದ ನೀವು ಸ್ಟೀರಾಯ್ಡ್ ಕೊಡುವಾಗ ಕಡಿಮೆ ಕೊಡಿ, ಮತ್ತೆ ಜುಡಿಷಿಯಸ್ ಆಗಿ ಕೊಡಿ, ಮತ್ತೆ ಶುಗರ್ ನ ಚೆನ್ನಾಗಿ ಕಂಟ್ರೋಲ್ ಮಾಡಿ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ. ಆದ್ರೆ ಡಾಕ್ಟರ್ಸ್ ಕೇರ್ಫುಲ್ ಆಗಿರ್ಬೇಕು, ಇದು ಡಯಾಬಿಟಿಸ್ ಬಂದವ್ರಿಗೆ ಸ್ಪೆಷಲಿ ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ರೆ. ನೀವು ಯಾವಾಗ ವ್ಯಾಕ್ಸಿನ್ ತಗೊಂತಿರೋ ಅವಾಗ ಕೊರೋನಾ ವೈರಸ್ ಮತ್ತೆ ಅದು ಬಂದಿರುತ್ತೆ ನಿಮಗೆ, ಒಂದು ಡೋಲೋ ತಗೊಂಡಾಗ ಮತ್ತೆ ಸರಿ ಹೋಗ್ಬಿಡುತ್ತದೆ, ಅದು ಜಾಸ್ತಿ ಮಟ್ಟದಲ್ಲಿ ಬರಲ್ಲ, ಅದೇ ತರ ಇರಬಹುದು ಅಂತ. ಸೈನ್ಸ್ ಅಲ್ಲಿ ಕಾರ್ಯ ಮತ್ತು ಕಾರಣ ಸಂಬಂಧಕ್ಕೆ ಉತ್ತರ ಸಿಕ್ಕಾಗಲೇ ನಾವು ಅದನ್ನ ಸೈನ್ಸ್ ಅಂತ ಕರೆಯೋದು. ಮನುಷ್ಯನ್ ಈಗ ನೀವ್ ಇವತ್ತೊಂದು ಔಷಧಿ ಕೊಟ್ಟಿದ್ದೀರಾ, ಹಾಗೇನೆ ಇದೇ ಔಷಧಿ ಇನ್ ಒಂದು ವರ್ಷ ಆದ್ಮೇಲೆ ಏನಾಯ್ತು ಅಂತ ನೋಡ್ತೀವಿ. ಐ ಹ್ಯಾವ್ ಸೀನ್ ದ ಬೆಸ್ಟ್ ವಂಡರ್ ಡ್ರಗ್ಸ್ ಆಫ್ ಯೆಸ್ಟರ್ಡೇ ಹ್ಯಾವ್ ಟರ್ನಿಂಗ್ ಇನ್ ಟು ಬ್ಲೆಂಡರ್ ಡ್ರಗ್ಸ್ ಆಫ್ ಟುಡೇ. ಯಾವ್ದಕ್ಕೂ ಬೆಸ್ಟ್ ಔಷಧಿ ಅಂತ ಕೊಟ್ಟಿದೀವಿ, ಎಲ್ಲದಕ್ಕೂ ಅದನ್ನೇ ಕೊಟ್ಬಿಟ್ರು. ಸ್ಟೀರಾಯ್ಡ್ ಇಸ್ ದ ಬೆಸ್ಟ್ ಮೆಡಿಸಿನ್ ಕೊಟ್ಬಿಟ್ರು, ಮೈಕೋಸಿಸ್ ಬಂದ್ಬಿಟ್ಟು. ತಲೆನೋವಿಗೆ ಅಂತ ನೋವಾಲ್ಜಿನ್ ಕೊಟ್ಬಿಟ್ರು, ಕಿಡ್ನಿ ಹೊರಟೋಗ್ಬಿಟ್ವು. ಇವಾಗ ಇನ್ನೇನೋ ಒಂದು ಮತ್ತೊಂದು ಇಂಜೆಕ್ಷನ್ ಅದಕ್ಕೆ ಕೊಟ್ರು. ಅಂದ್ರೆ ಒಂದು ಕಾಯಿಲೆಯನ್ನ ತರಿಸಿ ಗಣೇಶನ್ ಮಾಡುವಂದ್ರೆ ಅವ್ರ ಅಪ್ಪನ್ ಮಾಡಿದ್ರು ಅಂತ ನೋಡ್ರಿ. 1000 ವರ್ಷ ಮನುಷ್ಯನಿಗೆ, ಇವತ್ತು ಮಗು ಹುಡ್ತಲ್ವಾ, ಇವತ್ತು ಮಗು ಹುಟ್ಟಿದ್ದಕ್ಕೆ 9 ತಿಂಗಳ ಹಿಂದೆ ನಡೆದ ಸಂಭೋಗ ಕಾರಣ ಅಂತ ಮನುಷ್ಯನಿಗೆ 1000 ವರ್ಷ ಗೊತ್ತಿರ್ಲಿಲ್ಲ. ಕಾರ್ಯ ಕಾರಣ ಸಂಬಂಧ ಅಂದ್ರೆ ಅದೇನೆ. ಇವತ್ ಕೊಟ್ಟಿದೀವಿ, ನಾಳೆ ಏನಾಯ್ತು ಗೊತ್ತಿಲ್ಲ. ಈ ವ್ಯಾಕ್ಸಿನ್ ಬಗ್ಗೆ ನನಗಿರೋ ಅಪ್ರಹೆನ್ಷನ್, ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ, ಅಪ್ರಹೆನ್ಷನ್ ಏನು ಅಂದ್ರೆ ನಾವ್ ಇವತ್ ಕೊಟ್ಟಿದೀವಿ ನಿಜ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ನೋಡಿ ಇದೇ WHO ಮೊದ್ಲೇನೆ ಹೇಳ್ತು, ವುಹಾನಲ್ಲಿ ಬಂದಾಗ ಈ ಕಾಯಿಲೆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುತ್ತೆ ಅಂತ ಹೇಳಿದ್ರು. ಮನುಷ್ಯನಿಂದ ಮನುಷ್ಯನಿಗೆ ಬರುತ್ತೆ ಅಂತ ಹೇಳಕ್ಕೆ 27 ದಿವಸ ತಗೊಂಡ್ರು. ಅದಾದ್ಮೇಲೆ ಇದು ಬರೀ ಎಪಿಡೆಮಿಕ್ ಅಂದ್ರು, ಬರೀ ಚೈನಾಕ್ ಮಾತ್ರ ಅಂದ್ರು. ಪ್ಯಾಂಡಮಿಕ್ ಅಂತ ಹೇಳಕ್ಕೆ 57 ದಿವಸ ತಗೊಂಡ್ರು. ಆ 57 ದಿವಸ ತಗೊಂಡೇ ಇದ್ರೆ ನಾವು ಅವತ್ತೇನೆ ಇಂಗ್ಲೆಂಡ್ನವ್ರು ಸೀಲ್ ಮಾಡ್ದಂಗೆ ಇಂಡಿಯಾನ ಎಲ್ಲ ಸೀಲ್ ಮಾಡಬಹುದಾಗಿತ್ತು. ನಿಮ್ಮ ಪ್ರಕಾರ ಇದು ಇಸ್ ಇಟ್ ಅ ಬಯಾಲಜಿಕಲ್ ವಾರ್, ಇಟ್ಸ್ ಅ ಮ್ಯಾನ್ ಕ್ರಿಯೇಟೆಡ್ ವೈರಸ್? ಇಲ್ಲ ಇಲ್ಲ ಸರ್, ನನಗೆ ಹಂಗ ಅನ್ಸಲ್ಲ ಸರ್. ತುಂಬಾ 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 ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ ಸರ್. ಏನಂತಂದ್ರೆ ನೀವೇ ಹೇಳಿದ್ರಿ, ಒಬ್ರಿಗೆ ಬರುತ್ತೆ, ಗಂಡಂಗೆ ಬರುತ್ತೆ, ಹೆಂಡತಿಗೆ ಬರಲ್ಲ. ಅಥವಾ ಒಂದು ಸಂಸಾರದಲ್ಲಿ ಒಬ್ರಿಗೆ ಬಂದಿರುತ್ತೆ, ಇನ್ನೊಬ್ರಿಗೆ ಬಂದಿರಲ್ಲ. ಆಮೇಲೆ ಒಬ್ರಿಗೆ ಒಂದು ಲಂಗ್ ಎಫೆಕ್ಟ್ ಆಗಿರುತ್ತೆ, ಇನ್ನೊಂದು ಲಂಗ್ ಎಫೆಕ್ಟ್ ಆಗಿರಲ್ಲ. ಆಮೇಲೆ ಹಲವಾರು ಜನ ಒಂದು ಸಾವಿನ ಬಾಗಿಲಿಗೆ ಹೋಗಿ ಆಚೆ ಬಂದಿದ್ದಾರೆ. ಸೊ ಹಲವಾರು ಡಾಕ್ಟರ್ಸ್ ಇವತ್ತು ನನ್ನ ಕೈನಲ್ಲಿ ಏನೂ ಆಗಲ್ಲ, ಎಲ್ಲ ಭಗವಂತನ ಕೈನಲ್ಲಿ ಇದೆ ಅಂತಾನು ಹೇಳಿದ್ದಾರೆ. ಇದು ಯಾಕೆ ಒಬ್ರಿಗೆ ಎಫೆಕ್ಟ್ ಆಗ್ತಾ ಇದೆ, ಇನ್ನೊಬ್ರಿಗೆ ಎಫೆಕ್ಟ್ ಆಗ್ತಾ ಇಲ್ಲ? ಅಬ್ರಹಾಂ ಲಿಂಕನ್ ಅಂತ ನಿರೀಶ್ವರವಾದಿ ಅವನು ಹೇಳ್ತಾನೆ, ಇಫ್ ಇಟ್ ವರ್ ನಾಟ್ ಫಾರ್ ಮೈ ಫರ್ಮ್ ಬಿಲೀಫ್ ಇನ್ ಓವರ್ ರೂಲಿಂಗ್ ಪ್ರಾವಿಡೆನ್ಸ್ ಐ ವುಡ್ ನಾಟ್ ಹ್ಯಾವ್ ಬೀನ್ ವಾಟ್ ಐ ಆಮ್ ಟುಡೇ. ಡಾಕ್ಟರ್ ಕರುಣೇಶ್, ತಾವು ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ಸಾಕಷ್ಟು ಜನ ಗುಣಮುಖರಾಗಿದ್ದಾರೆ, ಸಾಕಷ್ಟು ಜನಕ್ಕೆ ಒಂದು ಸುಖ ಸಂತೋಷ ನಗುವನ್ನು ನೀಡಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಕೊನೆಯಲ್ಲಿ ನನಗಾಗದೇ ಇಲ್ಲ ಅಂದು ಪೇಷಂಟ್ ಸಾವಿನ ಬಾಗಿಲಿನಲ್ಲಿ ಕಾಲಿಟ್ಟು ವಾಪಸ್ ಬಂದಿರೋ ಅಂತ ಒಂದು ಉದಾಹರಣೆಗಳಿದೆಯಾ? ನೀವು ಡಿ ಯು ಬಿಲೀವ್ ಇನ್ ಗಾಡ್ ಅಂತ ಕೇಳ್ತೀನಿ. ಡೆಫಿನೆಟ್ಲಿ ನಾನು ದೇವರಲ್ಲಿ ಬಿಲೀವ್ ಮಾಡ್ತೀನಿ, ಡೆಫಿನೆಟ್ಲಿ. ಸೊ ಇದು ಈ ನಾವು ನಮ್ಮ ಕಾರ್ಯ ಮಾಡ್ಬೇಕು, ನಮ್ಮ ಕರ್ಮ ನಾವು ಮಾಡ್ಬೇಕು, ದೇವ್ರದ್ದು ಗ್ರೇಸ್ ಬೇಕು. ಸೊ ಎಫರ್ಟ್ ಬೈ ಡಾಕ್ಟರ್, ಗ್ರೇಸ್ ಬೈ ಗಾಡ್, ದಟ್ ಈಸ್ ವಾಟ್ ಐ ಬಿಲೀವ್. ಗಾಡ್ಸ್ ಗ್ರೇಸ್, ಡಾಕ್ಟರ್ಸ್ ಎಫರ್ಟ್. ಸೊ ನಾವು ಎಫರ್ಟ್ ಹಾಕ್ಬೇಕು, ಚೆನ್ನಾಗಿ ಡಯಾಗ್ನೋಸ್ ಮಾಡಬೇಕು, ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಚೆನ್ನಾಗಿ ಇದನ್ನ ಥಿಂಕ್ ಮಾಡಬೇಕು, ಪೇಷಂಟ್ ಬಗ್ಗೆ ಎಲ್ಲ ಮಾಡಬೇಕು. ಬಟ್ ಗಾಡ್ಸ್ ಗ್ರೇಸ್ ಬೇಕು. ಯಾಕೆಂದರೆ ಸಪೋಸ್ ಈಗ ಈ ಕೋವಿಡಲ್ಲೇ ತಗೊಳ್ಳೋಣ, 50% ಆಕ್ಸಿಜನ್ ಸ್ಯಾಚುರೇಷನ್ ಇರೋರು ಇಬ್ಬರು ಅಡ್ಮಿಟ್ ಆಗ್ತಾರೆ, ಒಬ್ರು ವಾಸಿ ಆಗುತ್ತೆ, ಒಬ್ರು ಆಗಲ್ಲ. ಸೊ ಇಬ್ಬರಿಗೂ ಸೇಮ್ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಸೊ ಇದು ಒಂದು ಪೇಷಂಟ್ ಕಂಡೀಷನ್, ಅವ್ರ ಬಾಡಿ ಕಂಡೀಷನ್, ಅವ್ರ ಇಮ್ಯುನಿಟಿ, ಅವರ ಸಿಸ್ಟಮ್ಮು, ಪ್ಲಸ್ ಗಾಡ್ಸ್ ಗ್ರೇಸ್. ಸೊ ನಾನು ಇವಾಗ ಈ ಬಿಲೀಫಿಗೆ ಬಂದಿದ್ದೀನಿ, ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಮಾಡಬೇಕು, ಬಟ್ ಗಾಡ್ಸ್ ಗ್ರೇಸ್ ಬೇಕು, ಎರಡರದ್ದು ಕಾಂಬಿನೇಷನ್ನು ಇದಾಗುತ್ತೆ. ಸರ್ ವಿಲಿಯಂ ಆಸ್ಲರ್ ಈಸ್ ನೋನ್ ಆಸ್ ದಿ ಫಾದರ್ ಆಫ್ ಮಾಡರ್ನ್ ಮೆಡಿಸನ್. ಅವನು ಹೇಳ್ತಾನೆ, ಮೆಡಿಸನ್ ಈಸ್ ಸೈನ್ಸ್ ಆಫ್ ಅನ್ಸರ್ಟನಿಟಿ.
ಆರ್ಟ್ ಆಫ್ ಪ್ರಾಬಬಿಲಿಟಿ ಅಂತಾನೆ. ಯಾರು ನಾನು ಹೇಳದಲ್ಲ, ಮಾಡರ್ನ್ ಮೆಡಿಸನ್ ನ ಪಿತಾಮಹ ಅಂತ ಕರೆಸ್ಕೊಂಡ ಸರ್ ವಿಲಿಯಂ ಆಸ್ಲರ್ ಹೇಳ್ತಾನೆ, ಮೆಡಿಸನ್ ಇಸ್ ಸೈನ್ಸ್ ಆಫ್ ಅನ್ಸರ್ಟಿನಿಟಿ, ಆರ್ಟ್ ಆಫ್ ಪ್ರಾಬಬಿಲಿಟಿ ಅಂತ. ನನ್ನ ಪ್ರಕಾರ ಇವತ್ತಿನ ಈ ಪ್ಯಾಂಡಮಿಕ್ಗೆ ನಾವೆಲ್ಲ ಜನ ನೇಚರ್ ವಿರುದ್ಧ ಹೋಗಿ ಗದೆ ಹೊತ್ಕೊಂಡು ಓಡಾಡಿ ಇಷ್ಟು ದೊಡ್ಡ ಚೈನ್ ಹಾಕೊಂಡು ಏ ಮೀಸೆ ತಿರುಕೊಂಡು ಬಿಲ್ಡಪ್ ಕೊಟ್ಟು ಯಾರಿಗೇನು ಎಲ್ಲರಿಗೂ ಸ್ಕೆಚ್ ಹಾಕೊಂಡು ಮಾಡಬಾರ್ದು ಅನಾಚಾರ ಮಾಡಿ ಮಾನವೀಯ ಘನತೆಗಳನ್ನ ಬಿಟ್ಟು ವೈಯಕ್ತಿಕ ಸಾಕ್ಷಿ ಪ್ರಜ್ಞೆಗಳನ್ನ ಬಿಟ್ಟು ಸಮಾಜದ ವಿರುದ್ಧವೇ ಹೋರಾಡಿ ಅವ್ರನ್ನೆಲ್ಲ ಮಠ ಸೇರಿಸಿ ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ಹೊರಟ ಕುಬ್ಜ ಮಾನವನಿಗೆ ಪ್ರಕೃತಿ ಬಳಿವಳಿಯಾಗಿ ಕೊಟ್ಟಿರುವುದೇ ಈ COVID-19. ನನ್ನ ಪ್ರಕಾರ ಇಟ್ ಈಸ್ ವರ್ಲ್ಡ್ ಇಸ್ ಕ್ಲೋಸ್ ಫಾರ್ ರಿನೋವೇಷನ್. ಇದೆಲ್ಲ ಜೋಳುಗಳು ಉದ್ರಿ ಒಂದು ಹೊಸ ನವೋದಯದ ಕಾಲ ಬಂದೇ ಬರುತ್ತೆ. ಆದ್ರೆ ಮನುಷ್ಯನಿಗೆ ಚೆನ್ನಾಗಿ ಗೊತ್ತಿರಲಿ, ಮನುಷ್ಯ ಒಂದು ಮಾನವೀಯ ಘನತೆ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಬದುಕಲಿ. ನಿಮ್ದು ಯಾವುದೂ ಕೂಡ ಇಲ್ಲಿ ಗ್ಯಾರಂಟಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಕಣ್ಣೆದುರುಗಡೆ ಬಹಳ ಬೇಕಾದ ಡಾಕ್ಟರ್ಗಳೆಲ್ಲ ಹೋಗ್ಬಿಟ್ರಿ, ಬಹಳ ಬೇಕಾದ ಫ್ರೆಂಡ್ಸ್ ಹೋದ್ರು, ನಾನು ಒಂದು ನಾನು ಎತ್ತಾಡಿಸಿದ ಹುಡುಗರುಗಳು ಹೋಗ್ಬಿಟ್ರು, ಎಂತ ಸಂಜೀವಿನಿ ಕೊಟ್ಟರು ಹೋಗ್ಬಿಟ್ರು, ಡಾಕ್ಟರ್ಗಳೇ ಹೋಗ್ಬಿಟ್ರು. ಪ್ರಶ್ನೆ ಇಷ್ಟೇ ಕೊನೆಯದಾಗಿ ನಾನು ಹೇಳಬೇಕಾಗಿದ್ದು, ತಮ್ಮ ಮುಂದೆ ತರಬೇಕಾಗಿದ್ದು, ಈ ಪ್ಯಾಂಡಮಿಕ್ ಟೈಮ್ನಲ್ಲಿ ಕರೋನಾ ಬಂದ್ರೆ ಏನೋ ಆಗೋಗ್ಬಿಡ್ತು. ನಮ್ಮ ಅಲ್ಲಿ JT ಕೆಂಟ್ ಅಂತ ಒಬ್ಬ ಇದ್ದಾನೆ, ಅವನು ಹೇಳ್ತಾನೆ, ಎ ಡಿಸೀಸ್ ವಿತ್ ಫಿಯರ್ ಮೋರ್ ಡಿಫಿಕಲ್ಟ್ ಟು ಟ್ರೀಟ್ ಎ ಡಿಸೀಸ್ ವಿಥೌಟ್ ಫಿಯರ್ ಅಂತ. ಆ ಫಿಯರ್ ಜೋ ಡರ್ ಗಯ ಸಂಜೋ ಮರ್ ಗಯ, ನಿಮ್ದು ಸೋಲೆ ಡೈಲಾಗು, ನೀವು ದೀಪಿಕಾ ಪಡ್ಕೊಂಡ ಡೈಲಾಗ್ ಹೇಳ್ತೀರ ನಾವು ಇರ್ಲಿ, ನಾವು ಜೋ ಡರ್ ಗಯ ಸಂಜೋ ಮರ್ ಗಯ ಇದು ಅಂತ. ಇದು ಸಾಕಷ್ಟು ಸಾಕಷ್ಟು ಪ್ರೇಕ್ಷಕರಿಗೆ ನಿಮ್ಮ ಡೈಲಾಗ್ಸ್ ಗಳು ಹೊಡೆದಿದ್ದೀರಾ, ಅವ್ರಿಗೆ ಜ್ಞಾನೋದಯ ಆಗಿದೆ, ಮತ್ತೆ ಎಲ್ಲೋ ಒಂದ್ ಕಡೆ ಅವರ ಆತಂಕದಿಂದ ಅವರ ನೋವಿನಿಂದ ಅವರ ಚಿಂತನೆಗಳಿಂದ ಹೊರಗೆ ಬಂದಿದ್ದಾರೆ. ವುಹಾನ್ನ ಇನ್ಫೆಕ್ಷಿಯಸ್ ಡಿಸೀಸ್ ಕಾಲೇಜಿನ ಪ್ರೊಫೆಸರ್ ಆದ ಊಂಗ್ ಹೋ ಹೇಳ್ತಾನೆ, ಫಿಯರ್ ಇಸ್ ದ ಕೀ, ಸೈಕೋ ಡೈನಾಮಿಕ್ಸ್ ಆಫ್ ದಿಸ್ ವೈರಸ್ ಈಸ್, ಯಾರ್ಯಾರು ಬಹಳ ಸ್ಟ್ರೆಸ್ ಅಲ್ಲಿ ಇದಾರೆ, ಯಾರ್ಯಾರು ಬಹಳ ಫಿಯರ್ ಅಲ್ಲಿ ಇದಾರೆ, ಅವ್ರಿಗೆ ಈ ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ ಇದೆ ಅಂತ. ಯಾಕೆಂದ್ರೆ ಫಿಯರ್ ಅಲ್ಲಿ ಇದ್ದಾಗ ನಿಮ್ಮ NK ಸೆಲ್ಸ್ ಕಮ್ಮಿ ಆಗುತ್ತೆ, ನಿಮ್ಮ ಲಿಂಫೋಸೈಟ್ಸ್ ಕಮ್ಮಿ ಆಗುತ್ತೆ. ಜೋ ಡರ್ ಗಯ ಸಂಜೋ ಮರ್ಗಯ ಅಂತ ಹೇಳಿದ್ನಲ್ವಾ, ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಟ್. ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿದ್ರೆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಸರಿಯಾಗಿರ್ತವೆ. ಅದರಿಂದ ಅಪ್ಪರ್ ಚೇಂಬರ್ ಅನ್ನ ಸರಿಯಾಗಿಟ್ಕೊಳ್ಳಿ, ನಮ್ಮಲ್ಲಿ ಚಿತ್ತ ಶುದ್ಧಿಯ ಕಾಯಕವನ್ನ ಇಟ್ಕೊಳ್ಳಿ. ಆ ದೇಶದ ನೈತಿಕ ಪ್ರಜ್ಞೆ ಇಲ್ಲದ ಜನಾಂಗ ಎಷ್ಟೇ ದೊಡ್ಡ ದೇಶವಾದ್ರೂ ಒಂದ್ ದಿವಸ ಸಿಗರೆಟ್ ಪ್ಯಾಕ್ ತರ ಹಂಗೆ ಉಳ್ಕೊಂಡ್ ಬಿದೋಗ್ತಾರೆ. ಇವತ್ತು ಆಗ್ತಾ ಇರೋದು ಕೂಡ ಅದೇನೆ, ದೇಶ ಕಟ್ಟೋದು ಅಂದ್ರೆ ದೊಡ್ಡ ದೊಡ್ಡ ಮಾರ್ಕ್ ಕಟ್ಟೋದು, ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟೋದು, ದೊಡ್ಡ ದೊಡ್ಡ ರೋಡ್ ಕಟ್ಟೋದು, ಡ್ಯಾಮ್ ಕಟ್ಟೋದು ಅಲ್ಲ. ಆ ದೇಶದ ನಾಗರಿಕರ ನೈತಿಕ ಪ್ರಜ್ಞೆಯ ಮೇಲೆ ಆ ದೇಶವನ್ನ ದೇಶ ಅಂತ ಕರಿತೀವಿ. ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಎಲ್ಲ ನಾನು ಆಡೋ ಆಟನೆಲ್ಲ ಆಡ್ತೀನಿ, ಏನ್ ಕಾಯಿಲೆ ಬಂದ್ರು ಈ ನನ್ನ ಮಗ ಡಾಕ್ಟ್ರು ಒಂದ್ ಎರಡು ತೊಟ್ಟು ಬಾಯಿಗೆ ಹಾಕ್ಬಿಟ್ಟು ಹಂಗೆ ಮೇಲೆ ತರ್ಕೊಂಡು ಹೋಗ್ತಾನೆ ಅಂತ ಮಾತ್ರ ಅನ್ಕೋಬೇಡಿ. ನೀವು ಸರಿಯಾದ ಬದುಕಿನ ಬದುಕಿ ತುಂಬಾ ತುಂಬಾ ಚೆನ್ನಾಗಿ ಹೇಳಿದೀರಾ ಸರ್. ಏನಂತಂದ್ರೆ ಇವತ್ತು ನನ್ನ ಫೈನಲ್ ಒಂದು ಮುಗಿಸೋದಕ್ಕೆ ನನ್ನ ಶೋನ ನಿಮ್ಮ ಮಾತುಗಳನ್ನೆಲ್ಲ ಮುಗಿಸ್ಬೇಕು. ಯಾಕಂತಂದ್ರೆ ಡಾಕ್ಟರ್ ರುದ್ರೇಶ್ ಅವರು ಜೋ ಡರ್ಗಯ ಓ ಮರ್ಗಯ ಅಂತ ಒಂದು ಅದ್ಭುತವಾದ ಒಂದು ಹಿಂದಿ ಸಿನಿಮಾದ ಒಂದು ಡೈಲಾಗ್ ಮೂಲಕ ಅವರ ಒಂದು ಮಾತುಗಳನ್ನ ಹೇಳಿದ್ರು. ಡಾಕ್ಟರ್ ಕರ್ಣೇಶ್ ಕೂಡ ವ್ಯಾಕ್ಸಿನ್ ಬಗ್ಗೆ ಒಂದು ಮೆಡಿಸನ್ ಬಗ್ಗೆ ಮತ್ತು ಕೊರೋನಾ ಒಂದು ವ್ಯಾಕ್ಸಿನ್ ತಗೋಬೇಕು ನೀವೆಲ್ಲ ಅಂತ ಹೇಳ್ತಾ ಜಾಣಜಾಣಿಯರಿಗೆ ಜ್ಞಾನೋದಯ ಮಾಡಿದ್ದಾರೆ. ಮತ್ತು ಹಲವಾರು ಜನ ಇವತ್ತು ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಅವ್ರಿಗೆಲ್ಲ ಒಂದು ಚೂರು ಸಮಾಧಾನ ನೀಡಿದೀರಾ ಅಂತ ನಾನು ಅನ್ಕೊಂತೀನಿ. ಯಾಕೆ ಅಂತಂದ್ರೆ ಎಷ್ಟು ಸರಳವಾಗಿ ಎಷ್ಟು ಅದ್ಭುತವಾಗಿ ಒಂದು ಮೆಡಿಸನ್ ಹೋಮಿಯೋಪತಿ ಇರ್ಬೋದು ಅಲೋಪತಿ ಇರ್ಬೋದು ಅದ್ರ ಬಗ್ಗೆ ಅಷ್ಟು ವಿವರವಾಗಿ ಹೇಳಿದ್ರಿ, ಮತ್ತು ನಮ್ಮ ಒಂದು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಿದ್ರಿ, ತುಂಬಾ ಒಂದು ಅದ್ಭುತವಾದ ಒಂದು ಚರ್ಚೆ. ನನಗೂ ಅಷ್ಟೇ, ಒಂದು ಪ್ರೇಕ್ಷಕನಾಗಿ ನಮ್ಮನ್ನ ಕೇಳ್ತಾ ಇದ್ದೆ ನೋಡ್ತಾ ಇದ್ದೆ ನನಗೂ ಅಷ್ಟೇ ಒಂದು ಜ್ಞಾನೋದಯ ಆಗಿದೆ. ಮತ್ತು ನಮ್ಮ ಒಂದು ಜಾಣಜಾಣಿಗೆ ಹೇಳೋದೇನಂದ್ರೆ ತುಂಬಾ ಸೇಫ್ ಆಗಿರಿ, ಮನೆಯಲ್ಲಿರಿ, ತುಂಬಾ ತುಂಬಾ ಒಂದು ಅಗತ್ಯವಿದ್ರೆ ಮಾತ್ರ ಕೆಲಸ ಮಾಡಿ, ಕೆಲ್ಸಕ್ಕೆ ಹೋಗಿ, ಇಲ್ಲ ಅಂತಂದ್ರೆ ಕೈ ತೊಳ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಒಂದು ಸಾಮಾಜಿಕ ಅಂತರವನ್ನ ಕಾಪಾಡಿ. ಮತ್ತು ಮುಖ್ಯವಾಗಿ ಭಯ ಬೀಳ್ಬೇಡಿ, ಯಾಕಂದ್ರೆ ಭಯ ಅವ್ರು ಹೇಳ್ದಂಗೆ ಭಯ ಬಿದ್ರೆ ಬಂದ್ಬಿಡುತ್ತೆ ಅಂತಲ್ಲ, ಆದ್ರೆ ಭಯ ನಿಮ್ಮ ಒಂದು ಇಮ್ಯುನಿಟಿ ಲೆವೆಲ್ ಅನ್ನು ಕಡಿಮೆ ಮಾಡುತ್ತೆ.
ತುಂಬಾ ಧನ್ಯವಾದಗಳು ಸರ್ ಡಾಕ್ಟರ್ ರುದ್ರೇಶ್ ಮತ್ತು ಡಾಕ್ಟರ್ ಕರುಣೇಶ್. ಕಣಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರು ಅಳಿಯೋ ಬೇಡ. 8 ಕಮಾಂಡ್ಮೆಂಟ್ಸ್, ಕ್ರಿಸ್ತ 10 ಕಮಾಂಡ್ಮೆಂಟ್ ಕೊಟ್ಟ, ಅದು ಅದ್ಭುತವಾದ ವಚನ. ಅದಕ್ಕಿಂತ ಮುಂಚೆ ನೀವಿಬ್ರು ನಂಬಿರೋ ಒಂದು ವಚನ ಏನು ಅಂತಂದ್ರೆ ಕಾಯಕವೇ ಕೈಲಾಸ ಅಂತ. ಯಾಕಂತಂದ್ರೆ ನಿರಂತರವಾಗಿ ಒಂದು ವರ್ಷ ನೀವು ಆ ಸೇವೆಯಲ್ಲಿ ಮುಳುಗಿದಿರಾ, ಸಾಕಷ್ಟು ಬಡವರಿಗೆ ಸಹಾಯ ಮಾಡ್ತಾ ಹೋಗಿ ಅಂತ ಕೇಳ್ತಾ ನಮ್ಮ ಜಾಣ ಜಾಣಿಯರಿಗೆ ನಮಸ್ಕಾರ. ಇದೇ ತರ ನೋಡ್ತಾ ಇರಿ ಲಂಕೇಶ್ ಆಪ್ ಮತ್ತು ಲಂಕೇಶ್ ಸಾಮಾಜಿಕ ಜಾಲತಾಣದಲ್ಲಿ ನಾನು ಬರ್ತೀನಿ. ನಿಮ್ಮೆಲ್ಲರನ್ನು ನಮಸ್ಕಾರ. ನಮಸ್ಕಾರ. ನಮಸ್ಕಾರ.